ಆಟದಂಗಳವೆಂದರೆ ಮೈ ನವಿರೇಳಿಸುವ ಸ್ಪರ್ಧೆ, ಕಾತರದ ಕ್ಷಣ ಕಣ, ಕ್ರಿಕೆಟ್, ಹಾಕಿ, ಫುಟ್ಬಾಲ್, ವಾಲಿಬಾಲ್, ಟೆನಿಸ್ ಇತ್ಯಾದಿಗಳ ಜೊತೆ ಜೊತೆಗೆ ಇವುಗಳನ್ನು ವಿಶ್ಲೇಷಿಸುವ ಪ್ರಯತ್ನವೇ ಸ್ಪೋರ್ಟ್ಸ್ ವರ್ಲ್ಡ್. ವೀಕ್ಷಿಸಿ ಪ್ರತಿದಿನ ಸಂಜೆ 4:30ಕ್ಕೆ ನಿಮ್ಮ ಸುವರ್ಣ ನ್ಯೂಸ್ನಲ್ಲಿ. ಸಿನಿಮಾ ಇಂಡಸ್ಟ್ರಿಯ ಎ ಟು ಝಡ್, ಸ್ಯಾಂಡಲ್ವುಡ್ ನಿಂದ ಹಾಲಿವುಡ್ ತನಕ ಗಾಸಿಪ್, ನ್ಯೂಸ್, ಫಿಲ್ಮ್ ರಿಲೀಸ್ ವೀಕ್ಷಿಸಿ ರಂಜನೆ ಮನರಂಜನೆ ಪ್ರತಿದಿನ ರಾತ್ರಿ 8:30ಕ್ಕೆ ನಿಮ್ಮ ಸುವರ್ಣ ನ್ಯೂಸ್ನಲ್ಲಿ ಮಾತ್ರ. ಸೂರ್ಯೋದಯದಿಂದ ಚಂದ್ರೋದಯದವರೆಗೆ ಪ್ರಪಂಚದ ಸುತ್ತಲಿನ ಸುದ್ದಿಗಳು, ಪ್ರತಿಯೊಂದು ರೋಚಕ ಘಟನೆ, ಸಮಗ್ರ ಮಾಹಿತಿಯ ನೋಟ ನಿಮಗಾಗಿ ಅರ್ಪಿಸುತ್ತಿದ್ದೇವೆ. ಪ್ರತಿದಿನವೂ 1 ಗಂಟೆ ವೀಕ್ಷಿಸಿ ನ್ಯೂಸ್ ಅವರ್ ರಾತ್ರಿ 9 ಗಂಟೆಗೆ ನಿಮ್ಮ ನೆಚ್ಚಿನ ಸುವರ್ಣ ನ್ಯೂಸ್ನಲ್ಲಿ ಮಾತ್ರ. ನಮಸ್ಕಾರ ವೀಕ್ಷಕರೇ, ಸುವರ್ಣ ಫೋಕಸ್ಗೆ ಸ್ವಾಗತ. ನಾನು ಅನಿಲ್ ಭರದ್ವಾಜ್. ನಮ್ಮ ರಾಜಧಾನಿ ಬೆಂಗಳೂರು ನಾಗಾಲೋಟದಲ್ಲಿ ಅಭಿವೃದ್ಧಿ ಹತ್ರ ಸಾಗ್ತಾ ಇದೆ. ಇಲ್ಲಿಗೆ ಇನ್ನೇನು ಏರ್ಪೋರ್ಟ್ ಸಹ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಯಾರಾಗಿದೆ. ಅಲ್ಲಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆಗಳು ಅಗಲೀಕರಣ ಆಗ್ತಾ ಇದೆ. ಟಾರ್ಗಳ ಮೇಲೆ ಟಾರ್ ಹಾಕಿ ರಸ್ತೆಗಳನ್ನು ಅಗಲ ಮಾಡ್ತಾ ಇದ್ದಾರೆ. ಜೊತೆಗೆ ಮೆಟ್ರೋ ಕಾಮಗಾರಿ ಸಹ ಭರದಿಂದ ಸಾಗಿದೆ. ಆದರೆ ಈ ಎಲ್ಲ ಕಾಮಗಾರಿಗಳ ಅಭಿವೃದ್ಧಿಯ ನಡುವೆ ಈ ರಸ್ತೆಗಳ ಇಕ್ಕೆಲೆಗಳಿರತಕ್ಕಂಥ ಮರಗಳೇನಾಯಿತು? ಈ ಮರಗಳನ್ನು ಉರುಳಿಸಿಯೇ ಇವರು ಅಭಿವೃದ್ಧಿ ಕಾಮಗಾರಿ ಮಾಡಬೇಕಾಗಿತ್ತಾ? ನೋಡೋಣ ಇವತ್ತಿನ ಫೋಕಸ್ನಲ್ಲಿ. ಬೆಂಗಳೂರಿನ ಬಗ್ಗೆ ನಾವು ಮಾತಾಡೋಕೆ ಪ್ರಾರಂಭ ಮಾಡಿದಾಗ ಉದ್ಯಾನ ನಗರಿ ಬೆಂಗಳೂರು ಅಂತಲೇ ಪ್ರಾರಂಭ ಮಾಡ್ತೀವಿ. ಯಾಕಂತೇಳಿದ್ರೆ ಬೆಂಗಳೂರಿನಲ್ಲಿ ಅನೇಕ ವರ್ಷಗಳ ಹಿಂದಿನಿಂದ ಸಾಕಷ್ಟು ಮರಗಳಿದ್ವು. ಲಕ್ಷಾಂತರ ಮರಗಳು ಇಲ್ಲಿನ ಜನರನ್ನು ಆಕರ್ಷಿಸಿದ್ವು. ಪ್ರಕೃತಿಯ ಜೊತೆಗೆ ಇಲ್ಲಿನ ಜನರು ಬದುಕ್ತಾ ಇದ್ರು. ಆದರೆ ಇತ್ತೀಚೆಗೆ ಅಭಿವೃದ್ಧಿ ಹೆಸರಿನಲ್ಲಿ ಇಲ್ಲಿನ ಮರಗಳನ್ನು, ಲಕ್ಷಾಂತರ ಮರಗಳನ್ನು ಕಡಿದು ಹಾಕ್ತಾ ಆಗ್ತಾ ಇದೆ. ಆದರೆ ಒಂದು ಕಡೆಗೆ ಈ ರೀತಿ ಮರಗಳನ್ನು ಕಡಿಯಬೇಕಾದ್ರೆ ಅಭಿವೃದ್ಧಿ ಹೆಸರನ್ನು ಮುಂದಿಡ್ತಾ ಇದ್ದಾರೆ ಸರ್ಕಾರದವರು. ಆದರೆ ಅಲ್ಲಿಯೂ ಸಹ ಕಾನೂನಿದೆ, ನಿಯಮಗಳಿದೆ, ನೀತಿ ಇದೆ, ಅದನ್ನು ಸಹ ಗಾಳಿಗೆ ತೂರಲಾಗಿದೆ ಅಂತ ಸಹ ಆರೋಪ ಕೇಳಿಬಂದಿದೆ. ಹೇಗೆ ನಡೀತಾ ಇದೆ ಕಾಮಗಾರಿ, ಮರಗಳ ಮಾರಣ ಹೋಮ ಹೇಗೆ ನಡೀತಾ ಇದೆ, ನೋಡೋಣ ಒಂದು ವರದಿಯನ್ನು. ಬೆಂಗಳೂರು ಅಭಿವೃದ್ಧಿ ನಾಗಾಲೋಟದಲ್ಲಿದೆ. ಬೆಳೆಯುತ್ತಿರುವ ಮಹಾನಗರಕ್ಕೆ ದೊಡ್ಡ ದೊಡ್ಡ ಸವಲತ್ತುಗಳನ್ನು ಕಲ್ಪಿಸಲಾಗುತ್ತಿದೆ. ಎಕ್ಸ್ಪ್ರೆಸ್ ಟ್ರೈನ್ ಬರ್ತಿದೆ, ಅದೆಷ್ಟು ಹೆಮ್ಮೆ ನಮಗೆ. ಹೀಗೆ ಹೆಮ್ಮೆ ಪಡುತ್ತಾ ಪಡುತ್ತಾ ನಮ್ಮ ಬುಡಕ್ಕೆ ಕತ್ತರಿ ಹಾಕಿಕೊಳ್ಳುತ್ತಿದ್ದೇವೆ ಅನ್ನುವುದು ಬಹುತೇಕ ಬೆಂಗಳೂರಿಗರಿಗೆ ಅರ್ಥವಾಗದ ವಿಚಾರ. ಅಭಿವೃದ್ಧಿಯ ನೆಪದಲ್ಲಿ ಬೆಂಗಳೂರು ಹಸಿರು ವಲಯ ಬಹುಬೇಗ ಕರಗಿ ಹೋಗುತ್ತಿವೆ. ಸಾವಿರಾರು ಮರಗಳು ಧರೆಗುರುಳುತ್ತಿವೆ. ಒಂದು ರೀತಿಯಲ್ಲಿ ಉಸಿರುಗಟ್ಟಿಸುವ ವಾತಾವರಣ ಹೈಟೆಕ್ ನಗರಿಯಲ್ಲಿ ಸೃಷ್ಟಿಯಾಗುತ್ತಿದೆ. ಕಳೆದ ಒಂದು ದಶಕದಿಂದಲೂ ನಗರದಲ್ಲಿ ಮರಗಳು ಕಣ್ಮರೆಯಾಗಲಾರಂಭಿಸಿವೆ. ಒಂದೆಡೆ ನಗರದ ಅಂಚುಗಳು ಬೆಳೆಯುತ್ತಿದ್ದರೆ ಮತ್ತೊಂದೆಡೆ ಹಸಿರು ಕಾಡುಗಳ ಪರಿಧಿ ಚಿಕ್ಕದಾಗುತ್ತಾ ಹೋಗುತ್ತಿದೆ. ಅವತ್ತಿನ ಮಟ್ಟಿಗೆ ಜನರಿಗೂ ಅದು ದೊಡ್ಡ ವಿಚಾರವಾಗಿರಲಿಲ್ಲ. ಸರ್ಕಾರಕ್ಕಂತೂ ದೂರದೃಷ್ಟಿ ಇರಲೇ ಇಲ್ಲ. ಪರಿಣಾಮ ಏನಾಯ್ತೆಂದ್ರೆ ನಗರವಾಸಿಗಳಲ್ಲಿ ಯಾರನ್ನಾದರೂ ಕೇಳಿ ನೋಡಿ, ನಮ್ಮ ಬೆಂಗಳೂರು ಹೀಗಿರಲಿಲ್ಲ ಸ್ವಾಮಿ ಅಂತಾರೆ. ಅದಕ್ಕೆ ಕಾರಣ ಕೂಡ ನಾವೇ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ಇತ್ತೀಚಿನ ದಶಕದಲ್ಲಿ ಬೆಂಗಳೂರಿಗೆ ಮೆಟ್ರೋ ಬಂತು, ಫ್ಲೈಓವರ್ಗಳು, ಅಂಡರ್ಪಾಸ್ಗಳು ಬಂತು, ಎಕ್ಸ್ಪ್ರೆಸ್ ರೈಲು ಹಾದಿಯಲ್ಲಿದೆ. ಹೊಸ ವಿಮಾನ ನಿಲ್ದಾಣವಾದ ಬಳಿಕ ಬೆಂಗಳೂರು ಒಂದು ಭಾಗದ ಅಷ್ಟೂ ರಸ್ತೆಗಳು ಮೈಕೈ ತುಂಬಿಕೊಂಡವು. ಏಕಕಾಲಕ್ಕೆ 61 ರಸ್ತೆಗಳ ಅಗಲೀಕರಣ ಕಾರ್ಯ ಬೇರೆ ನಡೀತಾ ಇದೆ. ಈಗ ಲೆಕ್ಕ ಹಾಕಿ ಅದೆಷ್ಟು ಮರಗಳು ಇವುಗಳಿಗಾಗಿ ಬಲಿಯಾಗಿರಬಹುದು ಅಂತ. ಈ ವಿಚಾರದಲ್ಲಿ ಸರ್ಕಾರವು ಜನರನ್ನ ಕತ್ತಲಲ್ಲಿ ಇಡ್ತಾ ಇದೆ. ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಕರ್ನಾಟಕದ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಆಕ್ಟ್ ಪ್ರಕಾರ ಸರ್ಕಾರ ಪರಿಪೂರ್ಣ ನೀಲ ನಕ್ಷೆ ತಯಾರಿಸಬೇಕು. ಅದಕ್ಕೆ ಸಾರ್ವಜನಿಕ ಆಕ್ಷೇಪಣೆಗಳನ್ನು ಸ್ವೀಕರಿಸಬೇಕು. ಅಭಿವೃದ್ಧಿ ಸಂಬಂಧ ನಾಶವಾಗುವ ಹಸಿರು ವಲಯವನ್ನು ಮರು ನಿರ್ಮಿಸಬೇಕು.
2005 ಸರ್ಕಾರ ಬೆಂಗಳೂರು ನಗರಾಭಿವೃದ್ಧಿಗಾಗಿ ಒಂದು ಕರಡನ್ನು ರೂಪಿಸಿತು. ಆದರೆ ಅದರಲ್ಲಿ ರಸ್ತೆ ಅಗಲೀಕರಣದ ಬಗ್ಗೆ ಯಾವುದೇ ಪ್ರಸ್ತಾವವಿರಲಿಲ್ಲ. ಆದರೆ 2007 ಅಂತಿಮ ಸಮಗ್ರ ಅಭಿವೃದ್ಧಿ ಯೋಜನೆಯಲ್ಲಿ 61 ರಸ್ತೆಗಳ ಅಗಲೀಕರಣವನ್ನು ಸೇರಿಸಲಾಗಿದೆ. ಈ ಸಂಬಂಧ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸದೆ ಸರ್ಕಾರ ಹಸಿರನ್ನು ನಾಶ ಮಾಡ್ತಾ ಇದೆ. ಈ ವಿಚಾರ ಈಗ ಕೋರ್ಟ್ನಲ್ಲಿದೆ. ಆದರೂ ಮರಗಳ ಮಾರಣ ಹೋಮ ಮುಂದುವರೆದಿದೆ. ನಿಜ ಅಭಿವೃದ್ಧಿ ಬೇಕೇ ಬೇಕು, ಅದು ಭವಿಷ್ಯಕ್ಕೆ ಅನಿವಾರ್ಯ ಕೂಡ. ಆದರೆ ಭವಿಷ್ಯವನ್ನೇ ನರಕ ಮಾಡುವ ಅಭಿವೃದ್ಧಿಯಿಂದ ಏನು ಪ್ರಯೋಜನ? ಭವಿಷ್ಯ ಯಾಕೆ? ವರ್ತಮಾನದಲ್ಲೇ ಬೆಂಗಳೂರಿನಲ್ಲಿ ಬದುಕುವುದು ತೀರಾ ದುಸ್ತರವಾಗಿದೆ. ಏಷ್ಯಾದಲ್ಲೇ ಹೆಚ್ಚು ಅಸ್ತಮಾ ರೋಗಿಗಳಿರುವ ನಗರ ಅನ್ನೋ ಕುಖ್ಯಾತಿಗೂ ಬೆಂಗಳೂರು ಪಾತ್ರವಾಗ್ತಾ ಇದೆ. ಬಿಸಿಲಿನ ಝಳವು ಇಲ್ಲಿ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಸರ್ಕಾರಕ್ಕೆ ಅಭಿವೃದ್ಧಿ ಮುಖ್ಯ, ಜನರಿಗೆ ಸವಲತ್ತು ಬೇಕು. ಆದರೆ ಅದೇ ನೆಪದಲ್ಲಿ ನಮ್ಮ ಬದುಕು ಕಳೆದುಕೊಳ್ಬೇಕೆ? ಯಾಕೆಂದ್ರೆ ಈಗ ನಡೆಯುತ್ತಿರುವುದು ಕೇವಲ ಮರಗಳ ಮಾರಣ ಹೋಮವಲ್ಲ, ನಮ್ಮ ಭವಿಷ್ಯದ ಮಾರಣ ಹೋಮ. ಸುಭ ಶುಗರ್, ಸುವರ್ಣ ನ್ಯೂಸ್, ಬೆಂಗಳೂರು. ಇದು ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಮರಗಳ ಮಾರಣ ಹೋಮದ ಒಂದು ವರದಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸುಮಾರು 91 ರಸ್ತೆಗಳನ್ನು ಕಾಮಗಾರಿಗಳನ್ನ ಕೈಗೆತ್ತಿಕೊಂಡಿದೆ ಸರ್ಕಾರ. ಅದೇ ರೀತಿ ಈ ರಸ್ತೆಗಳಲ್ಲಿ ಇರತಕ್ಕಂಥ ಅನೇಕ ವರ್ಷಗಳು ಸುಮಾರು 50-60 ವರ್ಷಗಳ ಹಳೆಯ ಮರಗಳನ್ನು ನಿರ್ಮಾಣ ರೀತಿಯಲ್ಲಿ ಕಡಿದು ಹಾಕಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಕೆ ಇವತ್ತು ನಮ್ಮ ಜೊತೆಗೆ ಮರಗಳನ್ನು ಉಳಿಸೋದಕ್ಕೋಸ್ಕರ ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಎನ್ವಿರಾನ್ಮೆಂಟ್ ಸಪೋರ್ಟ್ ಗ್ರೂಪ್ನ ಸಂಚಾಲಕರಂತ ಲಿಯೋ ಸಲ್ಡನ್ ಅವರಿದ್ದಾರೆ. ನಮಸ್ಕಾರ ಸರ್. ಲಿಯೋರೇ, ಮೊದಲನೇದಾಗಿ ನಾವು ಹೇಳಬೇಕಾದ್ರೆ ಅಭಿವೃದ್ಧಿಗೋಸ್ಕರ ಕೆಲವೊಂದು ಇದನ್ನ ವಸ್ತುಗಳನ್ನಾಗಲಿ ಅಥವಾ ಕೆಲವೊಂದು ಪ್ರಾಪರ್ಟೀಸನ್ನು ನಾವು ಕಳ್ಕೋಬೇಕಾಗುತ್ತೆ. ಸೊ ಹೆಚ್ಚುತ್ತಾ ಇರತಕ್ಕಂಥ ಪಾಪ್ಯುಲೇಷನ್ಗೆ ಅನುಗುಣವಾಗಿ ರಸ್ತೆಗಳು ಬೇಕು. ಮರಗಳನ್ನು ಉಳಿಸೋದಾದರೆ ರಸ್ತೆಗಳು ಅಗಲೀಕರಣ ಆಗಲ್ಲ. ಹೇಗೆ ಇವನ್ನ ಜಸ್ಟಿಫೈ ಮಾಡೋದು? ಅಭಿವೃದ್ಧಿ ಬೇಕು, ಎಲ್ರಿಗೂ ಬೇಕಾಗಿದೆ. ಅಭಿವೃದ್ಧಿ ಬೇಡ ಅಂತ ಯಾರೂ ವಾದ ಮಾಡ್ತಾ ಇಲ್ಲ. ನಾವೇನು ವಾದ ಮಾಡಿದ್ದೇವೆ ಅಂದರೆ ಅಭಿವೃದ್ಧಿ ಮಾಡೋಕ್ಕೂ ಒಂದು ಕಾರ್ಯ ಇದೆ, ಅದಕ್ಕೊಂದು ಕ್ರಮ ಇದೆ, ಕಾನೂನಿದೆ. ಕಾನೂನು ಪ್ರಕಾರ ಅಭಿವೃದ್ಧಿ ಮಾಡೋದಾದರೆ ಅದು ಅಭಿವೃದ್ಧಿ. ಕಾನೂನನ್ನ ಬಹಿರಂಗ ಮಾಡಿ ಅಭಿವೃದ್ಧಿ ಮಾಡೋದು ಅದು ಅಭಿವೃದ್ಧಿ ಅಲ್ಲ. ಇಂಗ್ಲೀಷಲ್ಲಿ ಒಂದು ಪದ ಇದೆ, ಮಾಲ್ ಡೆವಲಪ್ಮೆಂಟ್ ಅಂತ. ರಸ್ತೆ ಅಗಲೀಕರಣ ಇವಾಗ ಆಗ್ತಾ ಇರೋದು ನಥಿಂಗ್ ಬಟ್ ಮಾಲ್ ಡೆವಲಪ್ಮೆಂಟ್. ಈಗಿರುವಾಗ ನಾವೇನು ಹೇಳಿದ್ದೀವಿ ಅಂದರೆ, ನಾವಂದರೆ ನಮ್ಮ ಒಂದು ಸಂಸ್ಥೆ ಇದೆ. ಸಂಸ್ಥೆ ಒಂದೇ ಅಲ್ಲ, ಹಸಿರು ಉಸಿರು ಅಂತ ಒಂದು ನೆಟ್ವರ್ಕ್ ಮಾಡಿಕೊಂಡು ಸಾಕಷ್ಟು ಸಂಸ್ಥೆಗಳು ಸೇರಿವೆ, ಸಾವಿರಾರು ಜನ ಸೇರಿವೆ. ಅದರಲ್ಲಿ 3-4 ವರ್ಷದಿಂದ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ನೀವು ಮರಗಳನ್ನ ಉಳಿಸ್ಬೋದು, ನಿಮಗೆ ಪ್ರಾಬ್ಲಮ್ ಇರೋದು ಟ್ರಾಫಿಕ್ ಕಂಜೆಷನ್ದು. ರಸ್ತೆ ಅಗಲೀಕರಣ ಮಾಡಿ ಟ್ರಾಫಿಕ್ ಕಂಜೆಷನ್ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಇದು ನಾವು ರಸ್ತೆ ಅಗಲೀಕರಣ ಮಾಡಿದರೆ ಟ್ರಾಫಿಕ್ ಜಾಮ್ ಆಗದಂಗೆ ಸರಾಗವಾಗಿ ಟ್ರಾಫಿಕ್ಕಲ್ಲಿ ಅಂದರೆ ವಾಹನಗಳು ಹೋಗ್ಬೋದು ಅನ್ನೋದು ಒಂದು ಎಲ್ಲರೂ ಮೈಂಡ್ ಸೆಟ್ ಅಲ್ಲಿ. ಅದೊಂದು ಭ್ರಮೆ, ಅದು ಇಟ್ಸ್ ಅನ್ ಇಲ್ಯೂಷನ್ ಅಷ್ಟೇ. ಯಾಕೆ ಅಂತ ಹೇಳ್ತೇನೆ, ಇವಾಗ ದಿನಕ್ಕೆ ನಾವು 1,500 ಹೊಸ ಗಾಡಿನ ಬೆಂಗಳೂರಲ್ಲಿ ರಿಜಿಸ್ಟರ್ ಮಾಡ್ತಾ ಇದ್ದೇವೆ. ನೀವು 91 ರಸ್ತೆಗಳನ್ನ ಅಗಲೀಕರಣ ಮಾಡಿದ್ರೆ ಬರೀ 3 ವರ್ಷದಲ್ಲಿ ಆಗಿರುವ ರಸ್ತೆಗಳೆಲ್ಲ ಮತ್ತೆ ತುಂಬಿರ್ತವೆ. ಆಯಿತಾ? ಅಂದರೆ ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ, ನಿಮಗೆ ಒಂದು ಗಾರ್ಡನಲ್ಲಿ ಪೈಪ್ ಇರ್ತದೆ, ಆ ಪೈಪ್ ಎಲ್ಲಾದರೂ ನೀರು ಬರ್ತಾ ಇಲ್ಲ ಅಂದರೆ ಎಲ್ಲಾದರೂ ಜಾಯಿಂಟು ಇಲ್ಲ ಬೆಂಡ್ ಆಗಿರುತ್ತೆ, ಆ ನಾಟ್ ಆಗಿರುತ್ತೆ, ಆ ನಾಟ್ನ ಬಿಚ್ಚಬೇಕು, ಅವಾಗ ನೀರು ಮತ್ತೆ ಬರುತ್ತೆ. ಆ ನಾಟ್ ಬಿಚ್ಚದೆ ನೀವು ದೊಡ್ಡ ಪೈಪ್ ತಂದು ಹಾಕ್ತೀನಿ ಅಂದರೆ ನೀರು ಬರುತ್ತಾ? ಪ್ರಾಬ್ಲಮ್ ಇರೋದು ನಾಟ್ಸಲ್ಲಿ, ನಾಟ್ ಇನ್ ದ ಪೈಪ್. ಸೊ ಅದೇ ರೀತಿಯಲ್ಲಿ ನಮ್ಮ ಒಂದು ಟ್ರಾಫಿಕ್ ಸಿಸ್ಟಮ್ ಹೇಗಿದೆಯೋ, ಟ್ರಾಫಿಕ್ ಮೂವ್ಮೆಂಟ್ ಹೇಗಿದೆಯೋ, ಹೇಗೆ ನೀರು ಒಂದು ಪೈಪ್ ಒಳಗಡೆ ಹೋಗುತ್ತೋ ಅದೇ ರೀತಿಯಲ್ಲಿ ಇದು ಹೋಗೋದು. ಅಂದರೆ ಇವಾಗ ನಾಟ್ಸ್ ಅಂದರೆ ನಾವು ರಸ್ತೆಯಲ್ಲಿ ಏನು ನೋಡ್ತೇವೆ, ಇಂಟರ್ಸೆಕ್ಷನ್ಸ್ ಅಂತ. ಇಂಟರ್ಸೆಕ್ಷನ್ಸ್ನ ನಾವು ಟ್ರೀಟ್ ಮಾಡಬೇಕಾಗ್ತದೆ. ಆ ಇಂಟರ್ಸೆಕ್ಷನ್ಸಲ್ಲಿ ಪ್ರಾಬ್ಲಮ್ ಇರೋದು, ನೀವು ಎಲ್ಲೇ ಹೋಗಿ ಬೆಂಗಳೂರಲ್ಲಿ ಕಂಜೆಷನ್ ಇರೋದು ಇಂಟರ್ಸೆಕ್ಷನ್ಸಲ್ಲಿ, ರಸ್ತೆಯಲ್ಲ. ಆ ಇಂಟರ್ಸೆಕ್ಷನ್ಸ್ನ ಮ್ಯಾನೇಜ್ ಮಾಡಲಿಕ್ಕೆ ಯಾವುದೇ ಒಂದು ಪೊಲೀಸ್ದ ಕ್ರಮ ಇದ್ದರೂ ಸಹಿತ ಪೊಲೀಸ್ ಇಸ್ ಓವರ್ ವರ್ಕ್ಡ್. ಅದು ಪ್ಲ್ಯಾನಿಂಗ್ ಫೇಲ್ಯೂರ್ನ ಪೊಲೀಸ್ ಮೇಲೆ ನಾವು ಡಂಪ್ ಮಾಡಿದ್ದೇವೆ ಸಹಿತ ಬಿಟ್ಟು, ಆ ಪ್ಲ್ಯಾನಿಂಗ್ನ ನಾವು ಕರೆಕ್ಟಾಗಿ ಟ್ರೀಟ್ ಮಾಡಿಲ್ಲ. ಅದಕ್ಕೆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ಇಂಟರ್ಸೆಕ್ಷನ್ಸ್ನ ನಾವು ಟ್ರೀಟ್ ಮಾಡಬೇಕಾಗ್ತದೆ. ಟ್ರಾಫಿಕ್ ಸಿಸ್ಟಮ್ಸ್ ಏನು, ಟ್ರಾಫಿಕ್ ಲೈಟ್ ಸಿಸ್ಟಮ್ಸ್ ಏನಿದೆಯೋ ಅದನ್ನು ಸೈಂಟಿಫಿಕ್ಕಾಗಿ ಮ್ಯಾನೇಜ್ಮೆಂಟ್ ಮಾಡಬೇಕಾಗ್ತದೆ. ಇವಾಗ ಇಲ್ಲೊಬ್ಬ ಟ್ರಾಫಿಕ್ ಪೊಲೀಸ್ ಇರ್ತಾನೆ, ಅವ್ನು ನಿಮ್ಗೆ ಬಿಡ್ತಾನೆ, ನೀವು ನಂದು 2 ನಿಮಿಷ ಹೋಗಿ ಅಲ್ಲಿ ಮತ್ತೆ ಸ್ಟಕ್ಅಪ್ ಆಗ್ತೀರಾ, ನಿಮಗೇನು ಫೀಲಿಂಗ್ ಬರುತ್ತೆ? ಇದು ರಸ್ತೆ ಅಗಲೀಕರಣ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಆ್ಯಕ್ಚುಲಿ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ನೀವು ಅಗಲೀಕರಣ ಮಾಡಿ, ನೀವು ಇವಾಗ ಇರೋ 60 100 ಮಾಡಿ, ಇಲ್ಲಿ ಬಿಟ್ಟಿರೋ ಟ್ರಾಫಿಕ್ ಮತ್ತೆ ಅಲ್ಲೋಗಿ ಸ್ಟಕ್ಅಪ್ ಆಗುತ್ತಾ? ಯಾಕಂದರೆ ಟ್ರಾಫಿಕ್ ಸಿಗ್ನಲ್ಸ್ ಹ್ಯಾವ್ ನಾಟ್ ಬಿನ್ ಸಿಂಕ್ರೊನೈಸ್ಡ್. ಬರೀ MG ರೋಡ್ ಒಂದು ಫ್ಯಾಷನೇಬಲ್ ಆಗಿ ನಾವು ಮಾಡ್ತೇವೆ ಆಗ ಅವಾಗ, ಇದನ್ನು ಸಿಂಕ್ರೊನೈಸ್ ಮಾಡಿದ್ದೇವೆ ಅಂತ. 10-20 ವರ್ಷದಿಂದ ನಡೀತಾ ಇದೆ ಆ ತಮಾಷೆ. ಬರೀ MG ರೋಡ್ ಮೇಲೆ ನೀವು ಗಮನ ಇಡಬಾರ್ದು, ಇಡೀ ಸಿಟಿನ ಒಂದು ಹೊಲಿಸ್ಟಿಕ್ಕಾಗಿ ತಗೊಂಡು ಎಲ್ಲ ಸಿಟಿದು ಟ್ರಾಫಿಕ್ ಮೂವ್ಮೆಂಟ್ ಸ್ಟಡಿ ಮಾಡಿ ಒಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸೆಂಟ್ರಲೈಸ್ಡ್ ಆಗಿ ಮಾಡಿದ್ರೆ ಈ ಪ್ರಾಬ್ಲಮ್ ಮ್ಯಾಜಿಕಲಿ ವಿಲ್ ಡಿಸಪಿಯರ್. ಎಲ್ಲಿ ತಪ್ಪು ಮಾಡಿದ್ದಾರೆ? ತಪ್ಪಿರೋದು ಬೇಸಿಕಲಿ ಪ್ಲಾನಿಂಗಲ್ಲಿ. ಅಂದರೆ
ರಸ್ತೆ ಅಗಲೀಕರಣ ಬೇಕು ಅಂತ ಬಿ ಬಿ ಎಂ ಪಿ ವಾದ ಮಾಡ್ತಾ ಇದೆ. 91 ರಸ್ತೆಗಳನ್ನ ಐಡೆಂಟಿಫೈ ಮಾಡಿದೆ. ಇವಾಗ ನಿಮ್ಮ ಡಾಕ್ಯುಮೆಂಟ್ರಿ ಪ್ರಕಾರ 2005 ಸಿ ಡಿ ಪಿಲ್ಲಿ ಬೈ ಚಾನ್ಸ್ ಅವ್ರಿಗೆ ಉದ್ದೇಶ ಇದ್ದಿದ್ದರೆ ಆ 2005 ಸಿ ಡಿ ಪಿಲ್ಲಿ ಈ ರಸ್ತೆ ಅಗಲೀಕರಣ ಮಾಡ್ತೇವೆ ಅಂತ ಒಂದು ಪ್ಲ್ಯಾನ್ ತೋರಿಸಿ ಡ್ರಾಫ್ಟ್ ಪ್ಲ್ಯಾನಲ್ಲಿ ಜನರ ಅಭಿಪ್ರಾಯ ತಗೊಂಡು ಮತ್ತೆ ಫೈನಲೈಸ್ ಮಾಡಬೇಕಾಗಿರೋದು ಕಾನೂನು ಪ್ರಕಾರ. ಇಲ್ಲಿ ಜನರ ಅಭಿಪ್ರಾಯನ ಪಡೆದಿದ್ದಾರೆ 60 ದಿನ ಜನರ ಅಭಿಪ್ರಾಯ ಅಂದರೆ ಇವಾಗ ನಿಮಗೆ ಕಣ್ಮುಂದೆ ತೋರಿಸಿದ್ರೆ ತಾನೇ ರಸ್ತೆ ಅಗಲೀಕರಣ. ಇವಾಗ ನಿಮ್ಮ ಇನ್ಫೆಂಟ್ರಿ ರೋಡ್ ಇದೆ ನಿಮ್ಮ ಸ್ಟುಡಿಯೋ ಮುಂದೆ, ಅಲ್ಲಿ ಎಷ್ಟು ಒಂದು 40 ಅಡಿ ರಸ್ತೆ ಇದೆ ಆಯಿತಾ. ನೀವು ಇಲ್ಲಿರೋರು ನಿಮಗೆ ಆ 40 ಅಡಿನ 80 ಅಡಿ ಮಾಡಬೇಕು ಅಂತ ನಿಮಗೆ ಪ್ಲ್ಯಾನಲ್ಲಿ ತೋರಿಸಿದ್ರೆ ತಾನೇ ಗೊತ್ತಾಗೋದು. ಡ್ರಾಫ್ಟ್ ಪ್ಲ್ಯಾನಲ್ಲಿ ತೋರಿಸಲೇ ಇಲ್ಲ 2005 ಅಲ್ಲಿ. ಮುಚ್ಚುಮರಿ ಮಾಡಿ 2007 ಇನ್ಸರ್ಟ್ ಮಾಡಿದ್ದಾರೆ. 2007 ಒಂದು ಸಣ್ಣ ಒಂದು ಗೀಟ್ ಹಾಕಿಬಿಟ್ಟು ಅಲ್ಲಿ ಈ 30 ಅಡಿ ರಸ್ತೆ 60 ಅಡಿ ಆಗುತ್ತೆ ಅಂತ ತೋರಿಸಿದ್ದಾರೆ. ಅಂದರೆ ಫೈನಲ್ ಆದಮೇಲೆ ಎಲ್ರಿಗೂ ಗೊತ್ತಾಗಿರೋದು. ಇವಾಗ ನೀವೇನೋ ಬಿಸ್ನೆಸ್ ಮಾಡ್ತಿದ್ದೀರ, ಆ ಬಿಸ್ನೆಸ್ ನೀವು ನಿಮ್ಮದೊಂದು ಬರೀ ನಿಮ್ಮ ಜನ್ರೇಷನ್ದಲ್ಲ, 3-4 ಇವಾಗ ಇನ್ಫೆಂಟ್ರಿ ರೋಡ್ ಡೌನಲ್ಲಿ ಹೋದ್ರೆ ನೀವು 3-4 ಜನ್ರೇಷನಿಂದ ಬಿಸ್ನೆಸ್ ಮಾಡುವಂಥ ಜನ ಇದ್ದಾರೆ. ಅವ್ರಿಗೆ ಬೇರೆ ಏನೂ ಇಲ್ಲ. ಒಂದೊಂದು ಬಿಸ್ನೆಸ್ಸಲ್ಲೂ 5-6 ಫ್ಯಾಮಿಲೀಸ್ ಡಿಪೆಂಡ್ ಆಗ್ತವೆ. ಅಂದರೆ 5-6 ಫ್ಯಾಮಿಲೀಸ್ದು ಲೈವ್ಲಿಹುಡ್ಸ್ ಆ ಬಿಸ್ನೆಸ್ ಒಳಗಡೆ ಇರ್ತದೆ. ಇದು ಬರೀ ಮರಗಳದ್ದು ವಿಷಯ ಮಾತ್ರ ಅಲ್ಲ, ಇಟ್ ಈಸ್ ಅ ಕ್ವೆಶ್ಚನ್ ಆಫ್ ಇದು ನಗರ ಅಂದರೆ ನಗರದಲ್ಲಿ ಇರೋ ಬೀದಿಗಳು ಒಂದು ಇಟ್ ಈಸ್ ರಿವರ್ಸ್ ಆಫ್ ಲೈಫ್ ತರ. ಬೀದಿಯಲ್ಲಿ ಅವರ ಜೀವನವನ್ನೇ ಹೌದು, ಯಾಕಂದ್ರೆ ದಿನದಲ್ಲಿ ಒಂದು 10-12 ಗಂಟೆ ಹೌದು 10-12 ಗಂಟೆ ನೀವು ಬೀದಿಲಿ ಇರ್ತೀರಾ ವ್ಯಾಪಾರಿ ಆಗಿ ಆಯ್ತಾ. ರಸ್ತೆ ಪಕ್ಕದಲ್ಲಿರೋ ಅವರ ಲೀಗಲ್ ಆಗಿರ್ತಾರೆ, ಒಂದು 100 ವರ್ಷದಿಂದ ಇರ್ತಾರೆ ಆಯ್ತಾ. ಶಾಪ್ ಕೀಪರ್ಸ್ ಇದ್ದಿದ್ರೆ, ಇವಾಗ ಓನರ್ಸ್ ಯಾರಾದರೂ ಇರ್ತಾರಲ್ಲ ಅವ್ರು ಟೆನೆಂಟ್ಸ್ ಇರ್ತಾರೆ. ಇವಾಗ ಯಾವುದೇ ಒಂದು ರಸ್ತೆ ಅಗಲೀಕರಣ ಆಗುವಾಗ ಒಂದು ಮಾದರಿಯಿಂದ ಒಂದು ಎಕ್ವಿಸಿಷನ್ ಆಗಬೇಕಂತ ಇರ್ತದೆ. ಬಟ್ ಇವಾಗ ಏನು ಸರ್ಕಾರ ಮಾಡಿದೆ ಅಂದರೆ ಅದು ಒಂದು ಇಲ್ಲೀಗಲ್ ಆಗಿ ಟಿ ಡಿ ಆರ್ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು, ಟಿ ಡಿ ಆರ್ ಮಾಡಿದ್ದೇವಲ್ವ ನಾವು, ಟಿ ಡಿ ಆರ್ ಅಂದರೆ ಟ್ರಾನ್ಸ್ಫರ್ ಆಫ್ ಡೆವಲಪ್ಮೆಂಟ್ ರೈಟ್ಸ್ ಅಂದರೆ ನಿಮಗೆ ಕ್ಯಾಶ್ ಕಾಂಪೆನ್ಸೇಷನ್ ಏನು ಸಿಗೋಲ್ಲ, ಒಂದು ಪೀಸ್ ಆಫ್ ಪೇಪರ್ ಸಿಗ್ತದೆ. ನೀವೊಂದು 10x10 ಕಳ್ಕೊಂಡ್ರೆ ಅದ್ರದ್ದು 1.5 ಅಷ್ಟು ಅಂದರೆ 100 ಸ್ಕ್ವೇರ್ ಫೀಟ್ ಕಳ್ಕೊಂಡ್ರೆ 150 ಸ್ಕ್ವೇರ್ ಫೀಟ್ ಅಷ್ಟು ನೀವು ಮೇಲೆ ಹೋಗ್ಬೋದು ಅಂತ ನಿಮಗೆ ಒಂದು ರೈಟ್ ಇರ್ತದೆ. ಆಗ ನೀವು ಉಪಯೋಗಿಸದೇ ಇದ್ದಲ್ಲಿ ಅದನ್ನು ಬೇರೆಯವ್ರಿಗೆ ಮಾರ್ಬೋದು ಅಂತ ಒಂದು ಕಂಡೀಷನ್ ಇದೆ ಅದರಲ್ಲಿ. ಅದು ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ಅಮೆಂಡ್ಮೆಂಟ್ ಮಾಡಿ ತಂದಿರೋ ಅಂಥ ಒಂದು ಇದು ಪ್ರಾವಿಷನ್ ಅದು. ಬಟ್ ನಿಜ ಏನಾಗ್ತಾ ಇದೆ ಅಂದರೆ ಇಡೀ ರಸ್ತೆ ಅಗಲೀಕರಣದಲ್ಲಿ ಯಾರೇ ಟಿ ಡಿ ಆರ್ನ ತಗೊಳ್ತಾ ಇಲ್ಲ. ಯಾಕಂದರೆ ಅದಕ್ಕೆ ದೇರ್ ಇಸ್ ನೋ ಮೀನಿಂಗ್ ಇನ್ ಇಟ್. ನೀವು ಇರೋ ವಯೋಲೇಷನ್ಸ್ನ ನೀವು ಕಂಡೋನ್ ಮಾಡಿ ರೆಗ್ಯುಲರೈಸ್ ಮಾಡುವಾಗ ಮಾರ್ಕೆಟ್ ಎಲ್ಲಿ ಬರುತ್ತೆ? ನೀವು ಈ ಟಿ ಡಿ ಆರ್ನ ಡಿ ಆರ್ ಸಿ ಅಂದರೆ ಡೆವಲಪ್ಮೆಂಟ್ ರೈಟ್ ಸರ್ಟಿಫಿಕೇಟ್ ಮಾಡಿ ಮಾರಬೇಕಾದ್ರೆ ಅದಕ್ಕೆ ಮಾರ್ಕೆಟ್ ಇರಬೇಕು ತಾನೇ? ಇವಾಗ ನೀವು 3 ಮಾಡಿ ಕಟ್ಟಿದ್ದೀರಾ 6 ಮಾಡಿ ಕಟ್ಟಿರ್ತೀರಾ, ಫೈನ್ ಕೊಟ್ಬಿಟ್ಟು 3 ಮಾಡಿನ ರೆಗ್ಯುಲರೈಸ್ ಮಾಡ್ಕೊಳ್ತೀರಾ. ಆ ಫೈನ್ ಇಸ್ ಚೀಪರ್ ದೆನ್ ದ ಡಿ ಆರ್ ಸಿ. ಸೊ ದೇರ್ ಇಸ್ ನೋ ಎಕನಾಮಿಕ್ ಅಗಲೀಕರಣ ಮಾಡ್ತಾ ಇದ್ದಾರೆ. ಅಗಲೀಕರಣ ಮಾಡ್ತಾ ಇರೋದು ಅಕಾರ್ಡಿಂಗ್ ಟು ದ ಬಿ ಬಿ ಎಂ ಪಿ ಇಂಜಿನಿಯರ್ಸ್. ಇದು ಮಾಡಿದ್ರೆ ಇಮಿಡಿಯೇಟ್ ಆಗಿ ನಮಗೆ ಸೊಲ್ಯೂಷನ್ ಸಿಗುತ್ತೆ ಅಂತ. ಬಟ್ ನಾವು ಎಷ್ಟೋ ಕೇಳಿದ್ದೇವೆ, 3-4 ವರ್ಷದಿಂದ ಕೇಳಿದೆ. ನಿನ್ನೆನೂ ಒಂದು ಮೀಟಿಂಗ್ ಇತ್ತು, ಆ ಮೀಟಿಂಗಲ್ಲೂ ಕೇಳಿದ್ದೇವೆ ನಿಮಗೆ ಏನು ಡಾಕ್ಯುಮೆಂಟೇಷನ್ ತೋರಿಸಿ, ಎಂಥ ಸೈಂಟಿಫಿಕ್ ಸರ್ವೆ ಮಾಡಿದ್ರೆ. ಮೀಟಿಂಗ್ ಬಗ್ಗೆ ಮತ್ತೆ ಮಾತಾಡೋಣ. ಈ ಒಂದು ಚಿಕ್ಕ ವಿರಾಮ. ಸಿನಿಮಾ ಇಂಡಸ್ಟ್ರಿಯ ಎ ಟು ಝೆಡ್, ಸ್ಯಾಂಡಲ್ವುಡ್ ನಿಂದ ಹಾಲಿವುಡ್ ತನಕ, ಗಾಸಿಪ್, ನ್ಯೂಸ್, ಫಿಲ್ಮ್ ರಿಲೀಸ್, ವೀಕ್ಷಿಸಿ ರಂಜನೆ ಮನರಂಜನೆ ಪ್ರತಿದಿನ ರಾತ್ರಿ 8:30 ನಿಮ್ಮ ಸುವರ್ಣ ನ್ಯೂಸ್ನಲ್ಲಿ ಮಾತ್ರ. ಪ್ರಿಯ ವೀಕ್ಷಕರೇ, ಜಗತ್ನಲ್ಲಿ ಇಂಥ ನೀಚರು ಇರ್ತಾರಾ ಅಂತ ನಿಮಗೆ ಆಶ್ಚರ್ಯವಾಗಬಹುದು. ಅಣ್ಣನ ಹೆಂಡತಿಯನ್ನ ಅಣ್ಣನ ಎದುರೆ ಲೈಂಗಿಕವಾಗಿ ಬಳಸಿಕೊಳ್ಳಲು ಯತ್ನಿಸಿ ಆಕೆಯನ್ನ ಕೊಲೆ ಮಾಡಿದಂಥ ಮೈದುನರಿದ್ದಾರೆ. ಆ ಪ್ರಕರಣದ ವಿವರಗಳನ್ನು ವೀಕ್ಷಿಸಿ ಇಂದು ರಾತ್ರಿಯ ನೈಟ್ ಬೀಟ್ ಕಾರ್ಯಕ್ರಮದಲ್ಲಿ. ರವಿ ಬೆಳಗೆರೆ ಸಾರಥ್ಯದಲ್ಲಿ ನೈಟ್ ಬೀಟ್ ವೀಕ್ಷಿಸಿ ಇಂದು ರಾತ್ರಿ 10 ಗಂಟೆಗೆ ನಿಮ್ಮ ನೆಚ್ಚಿನ ಸುವರ್ಣ ನ್ಯೂಸ್. ವಿರಾಮದ ನಂತರ ಮತ್ತೆ ಫೋಕಸ್ಗೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಇಲ್ಲಿನ ರಸ್ತೆಗಳನ್ನು ಅಗಲೀಕರಣ ಮಾಡೋ ನೆಪದಲ್ಲಿ ಆ ರಸ್ತೆಗಳ ಇಕ್ಕೆಲೆಗಳಲ್ಲಿ ಇರತಕ್ಕಂಥ ಮರಗಳನ್ನು ಕಡಿದು ಹಾಕಲಾಗ್ತಾ ಇದೆ. ಇದು ನಿಜವಾಗ್ಲೂ ಮರಗಳನ್ನು ಕಡಿಯೋದು ಸೈಂಟಿಫಿಕಲಿ ಅಗಲೀಕರಣ ಆಗಿ ಟ್ರಾಫಿಕ್ ಸಮಸ್ಯೆ ಬಗೆಹರಿತಾ? ನಮ್ಮ ಜೊತೆ ಚರ್ಚೆ ಮಾಡೋಕ್ಕೆ ಈ ಬಗ್ಗೆ ಸಲ್ಡಾನ್ ಅವರು ಇದ್ದಾರೆ. ನಾವಾಗಲೇ ಮಾತಾಡ್ತಾ ಇದ್ದೀವಿ, ನೀವೊಂದು ಮೀಟಿಂಗ್ ಸಹ ನೆನ್ನೆ ಅಟೆಂಡ್ ಮಾಡಿದ್ರಿ ಅಂತಂದು. ಏನು ಮೀಟಿಂಗ್ ಇದು? ನೀವೊಂದು ರೀತಿ ಅಂತ ಈ ಪಿಟಿಷನ್ ಹಾಕಿದಾಗ ಒಂದು ಕಮಿಟಿ ಸಹ ರಚನೆ ಆಗಿತ್ತು ಅವಾಗ, ಅದು ಸ್ವಲ್ಪ ಅದರ ಹಿನ್ನೆಲೆ ಏನಿದೆ ಹೇಳಿ. ಸರಿ, ಇದು ಬಂದು ನಾವು ಮಾಡಿರೋ ಪಿಟಿಷನ್. ಈ ಸೈಜ್ ನೋಡಿದ್ರೆ ನೀವು ಎಷ್ಟೊಂದು ವಿಶ್ಲೇಷಣೆ ಮಾಡಿ ನಾವು ಪಿಟಿಷನ್ ಹಾಕಿದ್ವಿ ಅಂತ ನಿಮ್ಗೆ ಅರ್ಥ ಆಗ್ತದೆ. ಇದರಲ್ಲಿ ನಾವು ಏನು ಹೇಳಿದ್ದೇವೆ ಅಂದರೆ, ಏಪ್ರಿಲಲ್ಲಿ ನಾವು ಪಿಟಿಷನ್ ಹಾಕುವಾಗ ಕೋರ್ಟ್ ಮುಂದೆ
3-4 ವರ್ಷದಿಂದ ಒಂದು ಪಿಟಿಷನ್ ಹಾಕಿ ಈ ರಸ್ತೆ ಅಗಲೀಕರಣ ಸರಿಯಾಗಿ ನಡೀತಾ ಇಲ್ಲ, ಕಾನೂನು ಪ್ರಕಾರ ನಡೀತಾ ಇಲ್ಲ, ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ಪ್ರಕಾರ ನಡೀತಾ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಒಂದು ಆದೇಶ ಮಾಡಿತ್ತು 2005 ಯಾವುದೇ ಒಂದು ನೀವು ಮಾಡಬೇಕಾದ್ರೆ ಜನರ ಒಂದು ಅಭಿಪ್ರಾಯ ತಗೊಂಡು ನೀವು ಸರಿ ಡೆವಲಪ್ಮೆಂಟ್ ಮಾಡಿ ಅಂತ. ಆ ಒಂದು ಅಶ್ಯೂರೆನ್ಸ್ ಮೇಲೆ ನಾವು 3-4 ವರ್ಷದಿಂದ ಸಾಕಷ್ಟು ಕೆಲಸ ಮಾಡಿದ್ದೇವೆ ಸರ್ಕಾರ ಜೊತೆ. ನಮ್ಮ ಏನು ಒಂದು ಅನಿಸಿಕೆ ಇತ್ತು ಅಂದರೆ ಸರ್ಕಾರ ನಮ್ಮ ಮಾತು ಕೇಳ್ತಾ ಇದೆ ಅಂತ. ಬಟ್ ಡಿಸೆಂಬರ್ ಬರುವಾಗ ದಿಢೀರಂತ ರಸ್ತೆ ಅಗಲೀಕರಣ ಪ್ರೋಗ್ರಾಮ್ ಮತ್ತೆ ಶುರುವಾಯಿತು. ಅದಕ್ಕೆ ನಾವು ಪಿಟಿಷನ್ ಹಾಕಿ ನಾವು ಸ್ಟೇ ಕೇಳಿದ್ವಿ. ಈ ರಸ್ತೆ ಅಗಲೀಕರಣ ಕಾನೂನಿನ ಬಹಿರಂಗ ಮಾಡಿ ಹೋಗ್ತಾ ಇದೆ. ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ಒಂದೇ ಅಲ್ಲ, ಕರ್ನಾಟಕ ಟ್ರೀ ಪ್ರಿಸರ್ವೇಷನ್ ಆ್ಯಕ್ಟು, ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್, ಸಾಕಷ್ಟು ಬೇರೆ ಲೆಜಿಸ್ಲೇಷನ್ ಸಾಕಷ್ಟು ಇವೆ. ಮತ್ತು ಇನ್ನೊಂದು ನ್ಯಾಷನಲ್ ಅರ್ಬನ್ ಟ್ರಾನ್ಸ್ಪೋರ್ಟ್ ಪಾಲಿಸಿ ಅಂತ, ಅದ್ರ ವಿರುದ್ಧ ಇದೆ. ಯಾಕಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಅವರು ಹೇಳಿದ್ದಾರೆ ರೋಡ್ ವೈಡ್ನಿಂಗ್ ಇಸ್ ನಾಟ್ ಎ ಸೊಲ್ಯೂಷನ್ ಟು ಟ್ರಾಫಿಕ್ ಕಂಜೆಷನ್ ಅಂತ. ನಾನು ಹೇಳ್ತಾ ಇಲ್ಲ ಇದು, ಡಾಕ್ಟರ್ ರಾಮಚಂದ್ರನ್ ಅಂತ ಸೆಕ್ರೆಟರಿ ಆಫ್ ಮಿನಿಸ್ಟ್ರಿ ಆಫ್ ಅರ್ಬನ್ ಅಫೇರ್ಸ್, ಈ ಅವರೇ ಒಂದು ಬಂದು ಇಲ್ಲಿ ಮತ್ತು ಸರ್ಕ್ಯುಲರ್ ಮಾಡಿ ಚೀಫ್ ಸೆಕ್ರೆಟರಿಗೆ ಬರೆದಿದ್ದಾರೆ ರೋಡ್ ವೈಡ್ನಿಂಗ್ ಇಸ್ ನಾಟ್ ಎ ಸೊಲ್ಯೂಷನ್, ದಯವಿಟ್ಟು ಇದನ್ನು ಮಾಡಬೇಡಿ. ಇಟ್ ವಿಲ್ ಲೀಡ್ ಟು ಮ್ಯಾಸಿವ್ ಡಿಸ್ಟ್ರಕ್ಷನ್ ಆಫ್ ಗ್ರೀನರಿ, ಇಟ್ ಲೀಡ್ ಟು ಲಾಸ್ ಆಫ್ ಲೈವ್ಲಿಹುಡ್ಸ್. ಸಾಕಷ್ಟು ಜನರದ್ದು ಒಂದು ಮನೆಗಳು ಹೋಗ್ತವೆ, ಬಿಸ್ನೆಸಸ್ ಕೆಡಿಸ್ತೀರಾ. ಮತ್ತು ಸ್ಟ್ರೀಟ್ ವೆಂಡರ್ಸ್ ಅಂತ ಹೇಳ್ತೇವಲ್ಲ, ಅವ್ರಿಗೆ ಬೇರೆ ಯಾವುದೂ ಹಕ್ಕಿರಲ್ಲ, ಯಾಕಂದರೆ ಸ್ಥಳ ಒಂದಷ್ಟೇ ಇರುತ್ತೆ. ತರಕಾರಿ ಮಾರ್ತಾರೆ, ಹೂ ಮಾರ್ತಾರೆ ಅಂಥವರೆಲ್ಲ ರಸ್ತೆ ಇದ್ರೆ ತಾನೇ ಅವ್ರ ಜೀವನ ಇರೋದು. ರಸ್ತೆ ಪಕ್ಕದಲ್ಲಿ ಅವ್ರು ಸ್ವಲ್ಪ ಜಾಗ ಇಲ್ದಿದ್ರೆ ಚರಂಡಿ ಒಳಗಡೆ ಕೂತ್ಕೊಂಡು ಮಾಡ್ಲಿಕ್ಕಾಗುತ್ತಾ? ಇವಾಗ ರಸ್ತೆ ಅಗಲೀಕರಣ ಮಾಡಿದ ತಕ್ಷಣ ಅಲ್ಲಿ ನಾವು ನಡೀಲಿಕ್ಕೂ ನಮಗೆ ಸ್ಥಳ ಇರಲ್ಲ, ಪೆಡೆಸ್ಟ್ರಿಯನ್ ರೈಟ್ಸ್ ಇರ್ತದೆ. ಸೈಕ್ಲಿಂಗ್ ಮಾಡ್ಕೊಂಡು ಹೋಗೋನ್ಗೆ ಅವ್ನಿಗೆ ಭಯ, ಎಲ್ಲಿ ಯಾವನೋ ಫಾಸ್ಟಾಗಿ ಹೋಗೋನು ಬಂದು ಕೂತ್ಬಿಡ್ತಾನೋ ಅಂತ. ನೀವು ಯಾವುದೇ ಒಂದು ರಸ್ತೆ ಅಗಲೀಕರಣ ಮಾಡಿರೋ ತಗೊಳ್ಳಿ, ಇವಾಗ ಏರ್ಪೋರ್ಟ್ ಕನೆಕ್ಟಿವಿಟಿನೇ ತಗೊಳ್ಳಿ, ಬಳ್ಳಾರಿ ರಸ್ತೆಯಲ್ಲಿ ಎವ್ರಿ ಸೆಕೆಂಡ್ ಡೇ ಒಬ್ಬ ಸಾಯ್ತಾ ಇದ್ದಾನೆ. ಯಾಕೆ? ಐದರ್ ಪೆಡೆಸ್ಟ್ರಿಯನ್ ಆರ್ ಮೋಟರ್ ಸೈಕ್ಲಿಸ್ಟ್. ಸೊ ಇದರ ನಂತರ ಯಾವ ರೀತಿ ನಿಮ್ಮ ನಾವು ಏನು ಹೇಳಿದ್ವಿ ಅಂದರೆ EPIL ಅಲ್ಲಿ ಇದೆಲ್ಲ ನಡೀತಾ ಇರುವಾಗ ಡಿಸೈನ್ ಪ್ರಕಾರ ಹೋಗ್ತಾ ಇಲ್ಲ, ಕಾನೂನು ಪ್ರಕಾರ ಹೋಗ್ತಾ, ಅದಕ್ಕೆ ಇದಾಗ್ತಾ ಇರೋದು. ಸೊ ಕೋರ್ಟ್ ಏನು ಮಾಡಿತ್ತಂದರೆ ಒಂದು ಆಯಿತು, ಇದೊಂದು ಕಾಂಪ್ಲಿಕೇಟೆಡ್ ಇಶ್ಯೂ, ನೀವು ಹೇಳಿದ್ದು ಒಪ್ಕೊಳ್ತೇವೆ, ಬಟ್ ಇದನ್ನು ರಿಸಾಲ್ವ್ ಮಾಡಬೇಕಾದ್ರೆ ಒಂದು ಕಮಿಟಿ ಮಾಡೋಣ ಅಂತ. ಅದು ನಮ್ಮ ಸಜೆಷನ್ ಅಲ್ಲ, BBMP ಇದು ಅಶೋಕ್ ಕರ್ನಲ್ಲಿ ಅವರು ಕೌನ್ಸಿಲ್ ಆಗಿದ್ದರು, ಅವರೇ ಸಜೆಷನ್ ಮಾಡಿ ನಾವು ಒಪ್ಕೊಂಡ್ವಿ. ನಮಗೆ ವಾದ ಮಾಡಲಿಕ್ಕೆ ನಾವು ಬಂದಿಲ್ಲ, ಒಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಬೇಕು, ಅದಕ್ಕೆ ಕಾರಣ ನಾವು ಕೋರ್ಟ್ ಮುಂದೆ ಬಂದಿದ್ದೇವೆ ಅಂತ. ಆ ಕಮಿಟಿ ಯಲ್ಲಪ್ರೆಡ್ಡಿಯ ನೇತೃತ್ವದಲ್ಲಿ ರಚಿಸಿದ್ಬಿಟ್ಟು, ನಾವು 3 ಜನ ಒಂದು ಎಕ್ಸ್ಪರ್ಟ್ಸ್, ಒಬ್ಬರು ಅರ್ಬನ್ ಪ್ಲಾನರ್, ಒಬ್ಬರು ಪಬ್ಲಿಕ್ ಹೆಲ್ತ್ ಎಕ್ಸ್ಪರ್ಟ್, ಸೋಷಿಯಾಲಜಿಸ್ಟ್, ಅವ್ರನ್ನ ನಾವು ನಾಮಿನೇಟ್ ಮಾಡಿದ್ವಿ. ಅವ್ರ ಕಡೆ ಸರ್ಕಾರದ ವತಿಯಿಂದ ಒಬ್ಬರು ಸಿವಿಲ್ ಇಂಜಿನಿಯರು, ಪೊಲ್ಯೂಷನ್ ಕಂಟ್ರೋಲ್ ಎಕ್ಸ್ಪರ್ಟು, ಮತ್ತು ಒಬ್ಬರು ಡಾಕ್ಟರ್ನ ನಾಮಿನೇಟ್ ಮಾಡಿ ಒಂದು ಕಮಿಟಿ ಫಾರ್ಮ್ ಆಯಿತು ಜೂನಲ್ಲಿ. ಕಮಿಟಿ ಫಾರ್ಮ್ ಆದ ನಂತರ ನಾವು ಕೂಡಲೇ ಹೋಗ್ಬಿಟ್ಟು, ನೋಡಿ ನಮ್ಮ ಹತ್ರ ಸಾಕಷ್ಟು ಸೊಲ್ಯೂಷನ್ಸ್ ಇದೆ. ಇವಾಗ ಸೊಲ್ಯೂಷನ್ಸ್ ತೋರಿಸ್ಬೇಕಾದ್ರೆ ನಾವು ಯಾವಾಗಲೇ ನಾವು ಕೆಲಸ ಮಾಡಲಿಕ್ಕೆ ಶುರು ಮಾಡುವಾಗ ಫಸ್ಟ್ ಸೊಲ್ಯೂಷನ್ಸ್ನ ತಂದು ಇರ್ತೇವೆ ಮುಂದೆ. ಯಾಕಂದರೆ ನಾವು ಒಂದು ಬರೀ ಅಬ್ಜೆಕ್ಷನ್ ಮಾಡೋದಲ್ಲ, ಬೇರೆ ಸೊಲ್ಯೂಷನ್ಸ್ ಇರುವಾಗ ಯಾಕೆ ಅದನ್ನು ಉಪಯೋಗಿಸ್ತಿಲ್ಲ ನೀವು? ಈ ಕಮಿಟಿಯಲ್ಲಿ ನೀವು ಯಾವ ರೀತಿ ವರ್ಕ್ ಮಾಡಬೇಕು ಅಂತ ಕಮಿಟಿ ಅವರು ಹೇಳಿದಾಗ ಅದಕ್ಕೆ ನಿಮಗೆ ಪೂರಕವಾಗಿ ಸ್ಪಂದನೆ ದೊರೀತಾ ಕಮಿಟಿ? ಇಲ್ಲ, ನಮಗೆ ಜುಲೈಯಲ್ಲೇ ಹೋಗುವಾಗ ಫಸ್ಟ್ ಕೇಳಿದ್ದು ನಾವು ಇಷ್ಟೇ, ಒಂದು ಪ್ಲೇ ಬಿಟ್ಟು ಮಾಡಿಕೊಡಿ. ಯಾಕಂದರೆ ನಾವು ಬರೀ ಪಿಟಿಷನರ್ಸ್ ಒಬ್ಬರೇ ಅಲ್ಲ ನಾವು ಇರೋದು, ಬಟ್ ಸಾರ್ವಜನಿಕರಿಗೆಲ್ಲ ಈ ಕಮಿಟಿ ಇದೆ, ಕಮಿಟಿ ಮುಂದೆ ಬಂದುಬಿಟ್ಟು ಒಂದು ಆ ಜಸ್ಟಿಸ್ನ ಪಡ್ಕೊಳ್ಳೋ ಅಂತ ಒಂದು ಫೆಸಿಲಿಟಿ ಇದೆ. ಆ ಫೆಸಿಲಿಟಿ ಬರಬೇಕಾದ್ರೆ ನೀವು ಕಮಿಟಿನ ಒಂದು ಪ್ರೊಸೀಜರು ಪಬ್ಲಿಕ್ ಆಗಿ ಮಾಡಬೇಕು ಅಂತ ನಾವು ಕೇಳ್ಕೊಂಡ್ವಿ. ಅದಕ್ಕೆ ಯಾವುದೇ ಉತ್ತರ ಬಂದಿಲ್ಲ. 2 ತಿಂಗಳಾದ್ಮೇಲೆ ಸೆಪ್ಟೆಂಬರಲ್ಲಿ ನಮಗೆ ಕಮಿಟಿಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಯಾವುದೇ ಒಂದು ಹಕ್ಕಿಲ್ಲ ಅಂತಾಯಿತು. ಅದಕ್ಕೆ ನಾವು ಲೋಕದಾಲತ್ ಅಂದರೆ ಜಜ್ಮೆಂಟ್ ಪ್ರಕಾರ ಏನೇ ಡಿಸ್ಪ್ಯೂಟ್ ಇದ್ದರೆ ಲೋಕದಾಲತ್ ಮುಂದೆ ಹೋಗಬೇಕು ಅಂತ ಒಂದು ಡೈರೆಕ್ಷನ್ ಇದೆ. ಅದಕ್ಕೆ ನಾವು ಲೋಕದಾಲತ್ ಮುಂದೆ ಹೋಗ್ಬಿಟ್ಟು ಅಷ್ಟೊಳಗಡೆ 10 ಮೀಟಿಂಗ್ ಆಗಿವೆ, ಯಾವುದೇ ಒಂದು ಡಿಸಿಷನ್ ತಗೊಂಡಿಲ್ಲ. ಕೋರ್ಟ್ ಆರ್ಡರ್ ಪ್ರಕಾರ ಕಮಿಟಿಯ ಒಂದು ಡಿಸಿಷನ್ ಇಲ್ಲದೆ ಯಾವುದೇ ಒಂದು ರಸ್ತೆ ಅಗಲೀಕರಣ ಆಗಲಿ ಮರಗಳನ್ನ ಕಡಿಬಾರ್ದು ಅಂತ ಕ್ಲಿಯರ್ ಆಗಿದೆ, ಇಲ್ಲೇ ಇದೆ ನೋಡಿ ಆರ್ಡರ್. ಸರ್ ಹಾಗಾದ್ರೆ ನೀವು ಹೇಳೋ ಪ್ರಕಾರ ನೋಡಿದ್ರೆ ಕೋರ್ಟ್ ಆರ್ಡರ್ನ ಸಹ ಕಮಿಟಿ ಮೆಂಬರ್ಸ್ ಪದೇ 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 ಇನ್ ರೈಟಿಂಗ್ ದೇ ಹ್ಯಾವ್ ಆಬ್ಜೆಕ್ಟೆಡ್ ಟು ದಿ ಇಂಪ್ಲಿಮೆಂಟೇಶನ್ ಆಫ್ ವರ್ಕ್ಸ್. ಓಕೆ ಸರ್, ಶಿಖರ ಈ ಬಗ್ಗೆ ಮತ್ತೆ ಒಂದು ವರದಿಯನ್ನು ನೋಡೋಣ. ಏನಂತೇಳಿದ್ರೆ ಈ ರೀತಿ ಕಮಿಟಿ ರಚನೆ ಆದರೂ ಸಹ ಕೋರ್ಟ್ನಿಂದ ಒಂದು ಆರ್ಡರ್ ಇದ್ರೂ ಸಹ ಅದನ್ನೆಲ್ಲ ಸಹ ವೈಲೇಟ್ ಮಾಡಿ ತಮ್ಮ ಪಾಡಿಗೆ ತಮ್ಮ ಕೆಲಸವನ್ನು ಮಾಡ್ಕೊಳ್ತಾ ಇದೆ ಸರ್ಕಾರ, ಹೇಗೆ ನಡೀತಾ ಇದೆ ನೋಡೋಣ ಒಂದು ವರದಿಯನ್ನು. ಹಸಿರು ಉಸಿರು, ಹಸಿರಿನ ನೆರಳಲ್ಲಿ ಬೆಂಗಳೂರು ಇತ್ತೀಚಿನವರೆಗೂ ತಂಪಾಗಿತ್ತು. ಅಭಿವೃದ್ಧಿಯ ದಾಹಕ್ಕೆ ಸಿಲುಕಿದ ಒಂದು ಕಾಲದ ಉದ್ಯಾನ ನಗರಿಯಲ್ಲಿ ಈಗ ಧಗೆ ಧಗೆ, ಉಸಿರಾಟಕ್ಕೂ ಸಮಸ್ಯೆ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮರಗಳಿಗೆ ಕೊಡಲಿಟ್ಟಿದ್ದೇವೆ. ಬೆಂಗಳೂರಿನಲ್ಲಿ ಈಗ ಉಳಿದಿರುವುದು ಹೆಚ್ಚೆಂದರೆ 25 ಲಕ್ಷ ಮರಗಳು. ಅವುಗಳಲ್ಲಿ 6 ಲಕ್ಷಕ್ಕೂ ಹೆಚ್ಚು ಮರಗಳು 50 ವರ್ಷಕ್ಕೂ ಹೆಚ್ಚು ಬಾಳಿದ್ದು ಸಾಯುವ ಹಂತದಲ್ಲಿವೆ. ಹೆಚ್ಚೆಂದರೆ ಇನ್ನೊಂದೆರಡು ವರ್ಷದಲ್ಲಿ ಅವು ಕೂಡ ಖಾಲಿಯಾಗುತ್ತವೆ. ಕಳೆದ ವರ್ಷ ಮಳೆಗಾಲದಲ್ಲಿ ಸುಮಾರು 1500ಕ್ಕೂ ಹೆಚ್ಚು ಮರಗಳನ್ನು ಸಾರ್ವಜನಿಕ ಸುರಕ್ಷೆಯ ನೆಪದಲ್ಲಿ ಕಡಿದು ಹಾಕಲಾಗಿತ್ತು. ಈ ವರ್ಷ ಅಷ್ಟೇ ಸಂಖ್ಯೆಯ ಮರಗಳು ಧರೆಗುರುಳಿವೆ. ಮತ್ತಷ್ಟು ಮರಗಳು ಮಳೆಗಾಳಿಗೆ ಸಿಲುಕಿ ಧರಾಶಾಯಿಯಾಗಿವೆ. ಉಳಿದಿರುವ ಮರಗಳಿಗೆ ಈಗ ಅಭಿವೃದ್ಧಿ ನೆಪದಲ್ಲಿ ಕತ್ತರಿ ಹಾಕಲಾಗುತ್ತಿದೆ. 91 ರಸ್ತೆಗಳ ಅಗಲೀಕರಣಕ್ಕೆ ಬಲಿಯಾಗುತ್ತಿರುವ ಮರಗಳ ಸಂಖ್ಯೆ ಎಷ್ಟು ಗೊತ್ತೇ? ಬರೋಬ್ಬರಿ 40,000. ಬದುಕೇ ಬರಿದಾಗುತ್ತಿರುವ ಈ ಹಂತದಲ್ಲಾದರೂ ಜನ ಎಚ್ಚೆತ್ತುಕೊಳ್ಳದಿದ್ದರೆ ಉಳಿಗಾಲವಿಲ್ಲ.
ನಿಮಗೆ ಗೊತ್ತಿರಬಹುದು, ಒಬ್ಬ ಮನುಷ್ಯನ ನಿತ್ಯದ ಉಸಿರಾಟಕ್ಕೆ ಆಮ್ಲಜನಕ ಒದಗಿಸಬೇಕಾದರೆ ಕನಿಷ್ಠ 22 ಮರಗಳು ಉಸಿರಾಡಬೇಕು. 1 ಎಕರೆ ಪ್ರದೇಶದಲ್ಲಿರುವ ಮರಗಳು ಕೇವಲ 18 ಜನರಿಗೆ ಆಮ್ಲಜನಕ ಒದಗಿಸುವ ಸಾಮರ್ಥ್ಯ ಹೊಂದಿದೆ. ಈ ಲೆಕ್ಕಾಚಾರದಲ್ಲಿ 40,000 ಮರಗಳು ಒಂದೇ ಏಟಿಗೆ ಉರುಳಿ ಬಿದ್ದರೆ ಕನಿಷ್ಠ 1,819 ಜನರಿಗೆ ಆಮ್ಲಜನಕ ಸಿಗುವುದಿಲ್ಲ. ಅಂದ ಮೇಲೆ ಲಕ್ಷ ಲಕ್ಷ ಮರಗಳು 1 ವರ್ಷಕ್ಕೆ ಖಾಲಿಯಾದರೆ ಬೆಂಗಳೂರಿಗರು ಬದುಕುವುದಾದರೂ ಹೇಗೆ? ಅಭಿವೃದ್ಧಿ ಅಂದ ತಕ್ಷಣ ನೆನಪಾಗುವುದು ಮರಗಳು. ಅವುಗಳನ್ನು ಕಡಿದು ಒಂದಿಷ್ಟು ಕಟ್ಟಡಗಳನ್ನು ಎಬ್ಬಿಸಿದರೆ ಮುಗಿಯಿತು, ನಾವು ಅಭಿವೃದ್ಧಿಯಾಗಿ ಬಿಡುತ್ತೇವ? ಅಭಿವೃದ್ಧಿ ನೆಮ್ಮದಿಯ ಬದುಕು ಕಟ್ಟಿಕೊಡಬೇಕು ವಿನಃ ಸುಖವನ್ನು ಕಸಿದುಕೊಳ್ಳಬಾರದು. ಬೆಂಗಳೂರಿನಲ್ಲಿ ಆಗುತ್ತಿರುವುದೇ ಅದು. ಇಲ್ಲಿ ನೆಮ್ಮದಿ ಅನ್ನುವುದು ನಿತ್ಯ ಸಾಯುತ್ತಿದೆ. ಇವೆಲ್ಲವನ್ನು ಸೃಷ್ಟಿಸಿಕೊಂಡದ್ದು ನಾವೇ. ಅಭಿವೃದ್ಧಿ ನೆಪದಲ್ಲಿ ಸಿಕ್ಕ ಸಿಕ್ಕಲೆಲ್ಲ ಮರಗಳನ್ನು ಕಡಿದು ಹಾಕಿದಾಗ ನಮ್ಮ ರಸ್ತೆ ಅಗಲವಾಯಿತು ಅಂತ ಖುಷಿ ಪಟ್ಟಿದ್ದೇವೆ ವಿನಃ ಮರಗಳ ಬಗ್ಗೆ ಯಾರೂ ಕನಿಕರ ತೋರಲಿಲ್ಲ. ಅಂದು ಇಲ್ಲಿನ ಜನತೆ ಸರ್ಕಾರದ ಕಿವಿ ಹಿಂಡಿದ್ದರೆ ಇವತ್ತಿಗೂ ಬೆಂಗಳೂರಿಗರ ಬಾಳು ನಂದನವಾಗಿರುತ್ತಿತ್ತು. ದಶಕಗಳ ಹಿಂದೆ ಅನಿವಾರ್ಯವಾಗಿ ಮರಗಳನ್ನು ಕಡಿದರೆ ಅವುಗಳ ಬದಲಿಗೆ ಬೇರೊಂದು ಜಾಗದಲ್ಲಿ ಹಸಿರು ವಲಯ ನಿರ್ಮಾಣ ಮಾಡಲಾಗುತ್ತಿತ್ತು. ಒಂದು ಮರಕ್ಕೆ ಬದಲಾಗಿ 2 ಗಿಡಗಳನ್ನು ನೆಡಲಾಗುತ್ತಿತ್ತು. ಕೆಲವು ಶಾಸಕರುಗಳೇ ಸ್ವತಃ ಗಿಡಗಳಿಗೆ ನೀರುಣಿಸಿ ಪೋಷಿಸುತ್ತಿದ್ದರು. ಎಸ್ಎಂ ಕೃಷ್ಣ ಸರ್ಕಾರದಲ್ಲೂ ವನ ಸಂವರ್ಧನೆಗಾಗಿ ದೊಡ್ಡದೊಂದು ಕಾರ್ಯಕ್ರಮ ಕೈಗೊಂಡಿತ್ತು. ಕೆಲವೊಂದಿಷ್ಟು ಗಣ್ಯ ಸಂಸ್ಥೆಗಳು ಸರ್ಕಾರದ ಜೊತೆ ಗಿಡ ನೆಡಲು ಕೈಜೋಡಿಸಿದ್ದವು. ಆ ಗಿಡಗಳು ಎಲ್ಲಿವೆ, ಆ ದುಡ್ಡು ಎಲ್ಲಿಗೆ ಹೋಯಿತು ಯಾರಿಗೂ ಗೊತ್ತಿಲ್ಲ. ಅಂಥದ್ದೊಂದು ನಿರ್ಲಕ್ಷ್ಯ ವೈಫಲ್ಯ ಸರ್ಕಾರದ ಮಟ್ಟದಲ್ಲಿ ನಡೆದರೆ ಅದಕ್ಕೆ ಯಾರು ಹೊಣೆ? ಅದನ್ನೆಲ್ಲ ನೋಡುತ್ತಾ ಕಣ್ಣೀರಿಡುವ ನಿಟ್ಟುಸಿರು ಬಿಡುವ ಜನರಿಗೆ ಏನೆನ್ನಬೇಕು? ಗಿಡ ನೆಡುವುದು ಅನ್ನುವುದು ಬಹುತೇಕ ಬೆಂಗಳೂರಿಗರಿಗೆ ಮರೆತು ಹೋದ ವಿಚಾರ. ಕೆಲವು ಪುಂಡ ರಾಜಕಾರಣಿಗಳಿಗೆ ಪ್ರಚಾರ ಪಡೆಯುವ ಮಾರ್ಗ ಅಷ್ಟೇ. ಇರೋ ವರ್ತಮಾನವನ್ನೇ ಅರಗಿಸಿಕೊಳ್ಳಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಹಾಗಾದರೆ ಮುಂದಿನ ಜನಾಂಗ, ಮರಗಳು ಮುಂದಿನ ಜನಾಂಗದ ಭವಿಷ್ಯ. ನಮ್ಮ ಸುಖಕ್ಕಾಗಿ ಅವರ ಭವಿಷ್ಯ ಹಾಳು ಮಾಡುವ ಹಕ್ಕು ನಮಗಿಲ್ಲ. ಪ್ರೀತಮ್ ಕೆಮ್ಮಾಯ್, ಸುವರ್ಣ ನ್ಯೂಸ್, ಬೆಂಗಳೂರು. ಇದೊಂದು ಚಿಕ್ಕ ವಿರಾಮ. ಸೂರ್ಯೋದಯದಿಂದ ಚಂದ್ರೋದಯದವರೆಗೆ ಪ್ರಪಂಚದ ಸುತ್ತಲಿನ ಸುದ್ದಿಗಳು, ಪ್ರತಿಯೊಂದು ರೋಚಕ ಘಟನೆ, ಸಮಗ್ರ ಮಾಹಿತಿಯ ನೋಟ ನಿಮಗಾಗಿ ಅರ್ಪಿಸುತ್ತಿದ್ದೇವೆ. ಪ್ರತಿದಿನವೂ 1 ಗಂಟೆ ವೀಕ್ಷಿಸಿ ನ್ಯೂಸ್ ಅವರ್ ರಾತ್ರಿ 9 ಗಂಟೆಗೆ ನಿಮ್ಮ ನೆಚ್ಚಿನ ಸುವರ್ಣ ನ್ಯೂಸ್ನಲ್ಲಿ ಮಾತ್ರ. ಪ್ರೀತಿಯ ವೀಕ್ಷಕರೇ, ಇವತ್ತಿನ ನ್ಯೂಸ್ ಮತ್ತು ವ್ಯೂಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಹಾರ್ದಿಕವಾದ ಸ್ವಾಗತ. ಪಕ್ಷವನ್ನ ಸಮರ್ಥ ರೀತಿಯಲ್ಲಿ ಮುನ್ನಡೆಸಬೇಕಾದ್ರೆ ನಾಯಕತ್ವದ ಅಗತ್ಯ ಇದೆ. ಈ ತರ ಭ್ರಷ್ಟಾಚಾರ ಆಗುತ್ತೆ ಅನ್ನುವಂಥದ್ದನ್ನು ನಾನು ಒಪ್ಪುವುದಿಲ್ಲ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಯಾವಾಗ್ಲೂ ಎಲ್ಲರನ್ನ ತೆಗೆದುಕೊಂಡು ಹೋಗ್ತಕ್ಕಂತ ಪಾರ್ಟಿ ಆಗಿದೆ. 2 ರೂಪಾಯಿ ಕೆಜಿ ಅಕ್ಕಿ ಕೊಡ್ತೀವಿ ಅಥವಾ ನೇಕರರಿಗೆ ಉಚಿತವಾಗಿ ನಾವು ಬಡ್ಡಿ ರಹಿತವಾದ ಸಾಲ ಕೊಡ್ತೀವಿ, ಈ ತರದ ಆಶ್ವಾಸನೆಗಳು ಕೊಟ್ಟದ್ದು ಅವರು. ಹೆಚ್ಚಿನ ಅವಕಾಶ ಇಲ್ಲ, ಅದರ ಅರ್ಥ ಖಜಾನೆ ಖಾಲಿ ಆಗಿದೆ ಅಂತಲ್ಲ. ಒಂದು ಈ ಪಕ್ಷ ಇದೀರ, ಒಂದು ಪಕ್ಷಕ್ಕೊಂದು ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಎಸ್ ಹೀಗೆ ಅಂತ ಒಂದು ಕಲ್ಪನೆ. ಶಶಿಧರ್ ಭಟ್ ನಡೆಸಿಕೊಡುವ ನ್ಯೂಸ್ ಆಂಡ್ ವ್ಯೂಸ್ ವೀಕ್ಷಿಸಿ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 9:30ಕ್ಕೆ ನಿಮ್ಮ ನೆಚ್ಚಿನ ಸುವರ್ಣ ನ್ಯೂಸ್ ನಲ್ಲಿ ಮಾತ್ರ. ವಿರಾಮದ ನಂತರ ಮತ್ತೆ ಫೋಕಸ್ಗೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ ಬೆಂಗಳೂರಿನಲ್ಲಿರ್ತಕ್ಕಂಥ ಮರಗಳನ್ನು ಕಡಿದು ರಸ್ತೆಯ ಅಗಲೀಕರಣ ಮಾಡ್ತಾ ಇದ್ದಾರೆ. ಆದರೆ ಈ ಮರಗಳಿಂದ ಹೇಗೆ ನಮಗೆ ಆಕ್ಸಿಜನ್ ಬರುತ್ತೋ, ಅಥವಾ ಈ ಪ್ರತಿಯೊಂದು ಮನುಷ್ಯನಿಗೆ ಸುಮಾರು 22 ಮರಗಳು ಉಸಿರಾಡಿದರೆ ಒಬ್ಬ ಮನುಷ್ಯನಿಗೆ ಆಕ್ಸಿಜನ್ ದೊರೆಯುತ್ತೆ ಅಂತಲೇ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಆದರೆ ಕನಿಷ್ಠ ಪಕ್ಷ ಇಲ್ಲಿರ್ತಕ್ಕಂಥ ಲಕ್ಷಾಂತರ ಮರಗಳನ್ನು ಕಡಿದಾಗ ಸುಮಾರು ಏನಿಲ್ಲ ಅಂದರೂ ಈ 91 ರಸ್ತೆಗಳನ್ನು ಅಗಲೀಕರಣ ನೆಪದಲ್ಲಿ ಮರಗಳು ಏನು ಕಡಿದಾರೋ ಅದರಿಂದ 1,818 ಜನ ವ್ಯಕ್ತಿಗಳಿಗೆ ಆಕ್ಸಿಜನ್ ಸಿಗಲಾರ್ದಂಗೆ ಆಗುತ್ತೆ ಅನ್ನುವಂಥ ಒಂದು ಸೈಂಟಿಫಿಕಲಿ ಒಂದು ವರದಿಯನ್ನು ಸಹ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣಂತೆ ನಮ್ಮ ಜೊತೆಗೆ ಸಲ್ಡನ್ ಅವರಿದ್ದಾರೆ. ಸರ್, ಮುಖ್ಯವಾಗಿ ನಾವು ಮಾತಾಡಬೇಕಾದ್ರೆ ನೀವು ಹೇಳಿದ್ರಿ ಈ ಅಭಿವೃದ್ಧಿ ನೆಪದಲ್ಲಿ ಕೆಲವು ರಸ್ತೆಗಳನ್ನು ಅಗಲೀಕರಣ ಮಾಡಿದ್ದಾರೆ, ಫ್ಲೈಓವರ್ಗಳನ್ನು ಸಹ ಮಾಡಿದ್ದಾರೆ ಅಂತಂದು. ಇತ್ತೀಚೆಗೆ ನಮ್ಮ ಜಾಸ್ತಿ ಚರ್ಚೆಗೆ ಬಂದಿದ್ದು ಈ ಶೇಷಾದ್ರಿ ಪುರಂ ರಸ್ತೆಯ ಫ್ಲೈಓವರ್ ಸಹ, ಅದು ಸೈಂಟಿಫಿಕಲಿ ಕರೆಕ್ಟ್ ಆಗಿದೆ ಅಥವಾ ಇವರ ಒಂದು ಪ್ಲಾನ್ ಕರೆಕ್ಟ್ ಆಗಿ ವರ್ಕ್ ಆಗಿದೆ ಅಲ್ಲಿ? ಅದು ಪ್ರಪೋಸ್ ಮಾಡುವಾಗಲೇ ಹೇಳಿದ್ವಿ, ಈ ನೀವು ಟ್ರಾಫಿಕ್ ಕಂಜೆಷನ್ ರಿಸಾಲ್ವ್ ಮಾಡಲಿಕ್ಕೆ ಫ್ಲೈಓವರ್ ಆಗ್ತೀರಾ, ಅದರಿಂದ ಆಗೋದಿಲ್ಲ, ದಯವಿಟ್ಟು ಹಾಕ್ಬೇಡಿ, ಶೇಷಾದ್ರಿ ರೋಡ್ನ ಕೆಡಿಸ್ತೀರಾ ಅಂತ ಹೇಳಿದ್ರು ಸಹಿತ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಆಯಿತಾ, ದಿಢೀರಂತ ಮಾಡಿದ್ದಾಯಿತು. ಇದು ಇವಾಗ ಆಗಿರೋದು ಒಂದೇ ಅಲ್ಲ, ನೀವು ರಿಚ್ಮಂಡ್ ಸರ್ಕಲ್ ತಗೊಳ್ಳಿ, ಅದೊಂದು ಫೇಲ್ಯೂರ್. ಮೈಸೂರು ರೋಡ್ 3 ಕಿಲೋಮೀಟರ್ ಫ್ಲೈಓವರ್ ತಗೊಳ್ಳಿ, ಆವಾಗ 1992 ವಿಶ್ಲೇಷಣೆ ಮಾಡಿ ಸಾಕಷ್ಟು ಜನ ಪ್ಲ್ಯಾನರ್ಸ್ ಇದನ್ನು ಮಾಡಿದ್ರೆ ಆ ಎಂಟೈರ್ ಸ್ಟ್ರಕ್ಚರ್ ಆಫ್ ದ ಏರಿಯಾನೇ ನೀವು ಕೆಡಿಸ್ತೀರ ಅಂತ ಹೇಳಿ. ಸಿ, ಒಂದು ಹೇಳ್ತೇನೆ, ಯಾವುದೇ ಒಂದು ಪ್ಲ್ಯಾನಿಂಗ್ ಪ್ರೋಸೆಸ್ ಇದ್ದರೆ ಇಫ್ ಯು ಇನ್ವಾಲ್ವ್ ದ ಪಬ್ಲಿಕ್ ನಿಮಗೆ ಇನ್ನೂ ಒಂದು ಡೆಪ್ತು ಜಾಸ್ತಿ ಬರುತ್ತೆ ಮತ್ತು ಕರೆಕ್ಟಾಗಿ ಪ್ಲ್ಯಾನ್ ಬರುತ್ತೆ.
ಬರೀ ಒಂದು 5-6 ಜನ ಸೇರಿಬಿಟ್ಟು ನಾವು ಪ್ಲ್ಯಾನ್ ಮಾಡಿ ಯಾರು ಚೀಫ್ ಮಿನಿಸ್ಟರ್ ಅಪ್ರೂವಲ್ ಸಿಕ್ಕಿದೆ ಅದಕ್ಕೆ ಕಾರಣ ಇದು ಪ್ಲ್ಯಾನ್ ಕರೆಕ್ಟು ಅಂತ ಹೇಳಿದ್ರೆ ಅದು ಕಾನೂನು ಪ್ರಕಾರ ಸರಿಯಲ್ಲ ಅದೊಂದು. ಎರಡನೇದು ದ ಡೆವಲಪ್ಮೆಂಟ್ ಇಟ್ ಸೆಲ್ಫ್ ಮೇರ್ ಬಿ ಮ್ಯಾಲ್ ಡೆವಲಪ್ಮೆಂಟ್. ಶೇಷಾದ್ರಿ ರೋಡ್ ಲಾಗ್ತಾ ಇರೋದು ಅದೊಂದೇ. ಇಟ್ ಈಸ್ ಮ್ಯಾಲ್ ಡೆವಲಪ್ಮೆಂಟ್, ನಥಿಂಗ್ ಲೆಸ್ ದೆನ್ ದ್ಯಾಟ್. ಇವಾಗ ನಾವೇನು ಮಾಡಿದ್ದೀವಿ ಅಂದರೆ ಶೇಷಾದ್ರಿ ರಸ್ತೆಯಲ್ಲಿ ಇವಾಗ ಈ ಪ್ಲ್ಯಾನ್ ತಗೊಂಡು ಶೇಷಾದ್ರಿ ರಸ್ತೆ ಅಗಲೀಕರಣ ಮಾಡಬೇಕಂತ ಹೊರಟಿದ್ದಾರೆ. ಅಲ್ಲಿ ಒಂದು 300-400 ಮರಗಳು ಕಡ್ದಾಕ್ಬೇಕು. ಇದು ಬಂದುಬಿಟ್ಟು ಗೂಗಲ್ ಅರ್ತ್ ಇಮೇಜ್. ಇವಾಗಿರೋದು ಶೇಷಾದ್ರಿ ರೋಡಲ್ಲಿ ನಿಮ್ಗೆ ಒಂದು ಚೂರು ನೆರಳು, ಇದು ಬಿಸಿಲು ಕಾಣಲ್ಲ ಅಲ್ಲಿ. ಆಯಿತಾ, ಆ ತಂಪಲ್ಲಿ ನೀವು ನಡ್ಕೊಂಡು ಹೋಗ್ಬೋದು, ಸೈಕಲ್ ಮಾಡ್ಬೋದು, ಏನಾದರೂ ಮಾಡ್ಬೋದು. ಈಗಿರುವಾಗ ಇದನ್ನು ಕೆಡಿಸ್ಬಿಟ್ಟು ಅಗಲೀಕರಣ ಮಾಡಿ ಮರಗಳನ್ನ ಕಡ್ದಾಕಿ ನಿಮ್ಗೆ ಏನು ಬೆನಿಫಿಟ್ ಸಿಗುತ್ತೆ? ಟ್ರಾಫಿಕ್ ಕಂಜೆಷನ್ ಅಂತೂ ರಿಲೀವ್ ಆಗಲ್ಲ. ಅದಕ್ಕೆ ನಾವೇನು ಪ್ರಪೋಸಲ್ ಮಾಡಿದ್ವಿ ಅಂದರೆ ಆರ್ಕಿಟೆಕ್ಟ್ಸ್ ಎಲ್ಲ ಸೇರಿ ಈ ಒಂದು ಸ್ಕೀಮ್ನ ತಗೊಂಡ್ರೆ ನಾಟ್ ಓನ್ಲಿ ಮೋಟರ್ ವೆಹಿಕಲ್ಸ್ ಹೋಗ್ಬೋದು, ಸೈಕ್ಲಿಸ್ಟ್ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು, ಮರಗಳನ್ನೂ ಉಳಿಸ್ಬೋದು ಅಂತ ಒಂದು ಪ್ಲ್ಯಾನ್ ಕೊಟ್ಟಿದ್ದೇವೆ. ಆಯಿತಾ, ಈ ಪ್ಲ್ಯಾನ್ ನಾವು ವಾಲಂಟರಿಯಾಗಿ ಕೊಟ್ಟಿದ್ದೇವೆ, ಯಾರು ಕಾಸು ಕೊಟ್ಟಿಲ್ಲ ನಮಗೆ, ನಾವು ಕೇಳೋದು ಇಲ್ಲ. ನಾವೇನು ಹೇಳೋದಂದರೆ ಈ ಥರ ಒಂದು ಸ್ಕೀಮ್ಸ್ನ ಯಾವುದೇ ಒಂದು ರಸ್ತೆ ಆಗಲೀಕರಣ ಆಗಲಿ, ಯಾವುದೇ ಮೆಟ್ರೋ ಆಗಲಿ, ಏನೇ ಸ್ಕೀಮ್ ಇದ್ದರೂ ಕಾನೂನು ಪ್ರಕಾರ ನೀವು ತಂದಿಡಿ. ನಮಗೆ ನೀವು ಚಾರಿಟಿಯಾಗಿ ಕೊಡಬೇಡಿ. ಇದು ಚಾರಿಟಿ ಕೇಸ್ ಅಲ್ಲ, ಇದು ನಾವು 1960 ಬಂದಿರೋ ಕಾಯ್ದೆ. ಇದು 48 ಇಯರ್ಸ್ ಆದಮೇಲೆ ಈ ಕಾಯ್ದೆನ ಇಂಪ್ಲಿಮೆಂಟ್ ಮಾಡದೇ ಇದ್ದರೆ ನಮ್ಮ ನಗರಗಳಿಗೆ ಫ್ಯೂಚರೇ ಇರೋಲ್ಲ. 5 ಜನ ಸೇರಿಬಿಟ್ಟು ಬುದ್ಧಿಜೀವಿಗಳಲ್ಲ, ಬುದ್ಧಿಜೀವಿಗಳು ನಾವೆಲ್ಲರೂ. ಆಗಿರುವಾಗ ಈ ಒಂದು ಪ್ಲ್ಯಾನ್ಸ್ಗೆ ನೀವೊಂದು ಫೋಕಸ್ ಕೊಡಬೇಕಾದ್ರೆ, ಜನರ ಅಭಿಪ್ರಾಯ ಕೇಳಬೇಕಾದ್ರೆ ಕಾನೂನಿನ ಒಂದು ಏನು ಪ್ರಾವಿಷನ್ ಇದೆ ಇಂಪ್ಲಿಮೆಂಟ್ ಮಾಡಿ. ಅಷ್ಟೇ ಬೇಕು ನಮಗೆ, ಬೇರೆ ಏನೂ ಬೇಡ. ಸೊ ಮರಗಳನ್ನು ಉಳಿಸ್ಕೊಂಡು ಸಹ ರಸ್ತೆ ಖಂಡಿತ ಉಳಿಸ್ಬೋದು. 40,000 ಮರಗಳು ಕಡಿಬೇಕಂತ ಹೊರಟಿದ್ದಾರೆ. ಈಗ ನೀವು ಟ್ರೀ ಆಫೀಸರ್ ಹತ್ರ ಹೋಗಿ ಕೇಳಿ, ಅವ್ರಿಗೆ ಲೆಕ್ಕ ಗೊತ್ತಿಲ್ಲ ಎಷ್ಟು ಕಡ್ದಿದ್ದಾರೆ ಅದು ಗೊತ್ತಿಲ್ಲ ಅವ್ರಿಗೆ. ನಾವು ಇನ್ನೊಂದು ಹೇಳಿದ್ದೇವೆ, ಇವಾಗ ಕಡ್ದಿರೋ ಮರಗಳೆಲ್ಲ ಇಲ್ಲೀಗಲ್ ಅಂತ. ಅವರು ನಾವು ಕೇಳಿದ್ವಿ ಕಮಿಟಿಯ, ನೀವು ಯಾವುದಾದ್ರೂ ಒಂದು ಆರ್ಡರ್ ಬೇಸಿಸ್ ಮೇಲೆ ಮರ ಕಡ್ದಿದ್ರಾ ಜೂನ್ ಆದ ನಂತರ? ನಿನ್ನೆ ಮೀಟಿಂಗ್ ಆಗುವಾಗ ನಮಗೆ ಲೋಕದಲತ್ ಆರ್ಡರ್ ಆದಮೇಲೆ ನಮಗೆ ಫುಲ್ ರೈಟ್ಸ್ ಕೊಟ್ಟಿದ್ದಾರೆ ಲೋಕದಲತ್, ಈಗ ಪಾರ್ಟಿಸಿಪೇಟ್ ಆಗಲಿಕ್ಕೆ. ಆ ರೈಟ್ಸ್ ನಮಗೆ ಡಿನೈ ಮಾಡಿದರು. ನಮ್ಮ ಫಂಡಮೆಂಟಲ್ ಏನು ರೈಟ್ ಇತ್ತು ಅದನ್ನು ಡಿನೈ ಆಗಿತ್ತು, ಇವಾಗ ವಾಪಸ್ ಬಂದಿದೆ ಅದು. ಯಾರೇ ಪಬ್ಲಿಕ್ ಹೋಗ್ಬಿಟ್ಟು ಈ ಕಮಿಟಿ ಮುಂದೆ ಇವಾಗ ಏನೇ ಒಂದು ಕನ್ಸರ್ನ್ ಇದ್ದರೆ ಅದನ್ನು ಇಡ್ಬೋದು ಅಂತ. ನಿನ್ನೆ ಹೋಗ್ಬಿಟ್ಟು ನಾವು ಕೇಳುವಾಗ, ನಿಮಗೆ ಯಾವುದೇ ಒಂದು ಕಮಿಟಿಯ ಒಂದು ಆರ್ಡರ್ ಇದ್ದರೆ ತೋರಿಸಿ, ಶೇಷಾದ್ರಿ ರೋಡ್ ಮರ ಕಡಿಬೇಕಾದ್ರೆ, ಇಲ್ಲ ರೇಸ್ ಕೋರ್ಸ್ ಮರ ಕಡಿದ್ರಿ ನೀವು, ಪ್ಯಾಲೇಸ್ ರೋಡ್ ಕಡಿದ್ರಿ, ಪ್ಯಾಲೇಸ್ ರೋಡಲ್ಲಿ ಏನಾಗಿದೆ, ಚೀಫ್ ಜಸ್ಟಿಸ್ ಮನೆ ಬಿಟ್ಬಿಟ್ಟು ನೀವು ಯಾಕೆ ಹೋದ್ರಿ? ಚೀಫ್ ಜಸ್ಟಿಸ್ ಇಸ್ ಆಸ್ ಈಕ್ವಲ್ ಆಸ್ ಐ ಆಮ್ ಬಿಫೋರ್ ದ ಲಾ. ಅಲ್ಲಿ ಯಾಕೆ ಟರ್ನ್ ಆಗುತ್ತೆ? ಅಲ್ಲೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ಯಾಕೆ ಎಕ್ವೈರ್ ಮಾಡಿಲ್ಲ ನೀವು? ಅಂದರೆ ಯಾವನಾದ್ರೂ ಹೋಗೋನು ದಿಢೀರಂತ ಚೀಫ್ ಜಸ್ಟಿಸ್ ಮನೆಗೆ ಹೊಡಿಬೇಕಾ? ಅದು ರೋಡ್ ಇಂಜಿನಿಯರಿಂಗ್ ಪ್ರಕಾರ ಇಟ್ ಈಸ್ ಟೋಟ್ಲಿ ಇಲ್ಲೀಗಲ್. ಕನಕಪುರ ರಸ್ತೆ ತಗೊಳ್ಳಿ, ಒಂದು 20-30 ಮರ ಎರಡು ತಿಂಗಳಿಂದ ಕಟ್ಟಿದ್ದಾರೆ. 4 ಟೆಂಪಲ್ಸ್ ಎನ್ಕ್ರೋಚ್ ಮಾಡಿವೆ. ಅದು ಎನ್ಕ್ರೋಚ್ಮೆಂಟ್, ಎನ್ಕ್ರೋಚ್ಮೆಂಟು ದೇವರ ಹೆಸರಲ್ಲಿ ಮಾಡಿ, ನೀವು ಬಿಸ್ನೆಸ್ ಹೆಸರಲ್ಲಿ ಮಾಡಿ, ಅದು ಎನ್ಕ್ರೋಚ್ಮೆಂಟೇ. ಅದು ಒಂದು ಟೆಂಪಲ್ ಬಂದ್ಬಿಟ್ಟು ಅರ್ಧ ರೋಡಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ನೀವು ಏನು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಅಲ್ಲಿ? ನೀವು ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದು ವ್ಯರ್ಥ. ಆ ಕಂಜೆಷನ್ನ ನೀವು ತೆಗಿಲಿಕ್ಕಾಗಲ್ಲ. ನಾವು ಕೋರ್ಟಲ್ಲಿ ಕೇಳ್ಕೊಂಡಿರೋದೇ ಓಕೆ, ಇವರು ಈ ರೀತಿ ಆಫೀಸರ್ಸ್ ಅಥವಾ ಒಂದು ರೀತಿಯಂಥ ರಾಜಕೀಯನೂ ಇರ್ಬೋದು. ನೀವು ಹೇಳಿದಾಗೆ ಅಲ್ಲಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವ್ಯಕ್ತಿಗಳ ಮನೆ ಬರುತ್ತೆ, ದೇವಸ್ಥಾನ ಬರುತ್ತೆ, ಇನ್ನೊಂದು ಬರುತ್ತೆ, ಹಾಗಾಗಿ ಇವರು ರಸ್ತೆಗಳನ್ನು ಹೇಗೆ ಬೇಕೋ ಆ ಮಟ್ಟಕ್ಕೆ ಅಗಲೀಕರಣ ಮಾಡ್ಕೊಳ್ತಾರೆ. ಸರಿ, ಫರ್ದರ್ ಇದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ? ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡ್ಬೋದು? ಪ್ರಾಬ್ಲಮ್ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು ಸರ್. ಒಂದೇನಂದರೆ, ಇವಾಗ ಬೆಂಗಳೂರಿನ ನೀವು ಟೋಟಲ್ ವೆಹಿಕಲ್ ಪಾಪ್ಯುಲೇಷನ್ ತಗೊಂಡ್ರೆ 30 lakh ವೆಹಿಕಲ್ಸ್ ಇವಾಗಿದೆ. ದಿನಕ್ಕೆ 1500 ಹೊಸ ವೆಹಿಕಲ್ಸ್ ರಿಜಿಸ್ಟರ್ ಆಗ್ತಾ ಇದೆ. ಅಂದರೆ ನೀವು ಏನೇ ಮಾಡಿದ್ರು ಆ ರಿಜಿಸ್ಟ್ರೇಷನ್ ನೀವು ನಿಲ್ಲಿಸಿಲ್ಲ, ನಿಲ್ಲಿಸ್ಲಿಕ್ಕೂ ಕಷ್ಟ ಅದು. ಅದಕ್ಕೆ ನೀವು ಯಾಕೆ ಕೊಂಡ್ಕೊಳ್ತೇವೆ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸರಿ ಇಲ್ಲ ಅಂತ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸರಿ ಇಲ್ಲ ಅಂದ ತಕ್ಷಣ ಅವರು ಮೆಟ್ರೋ ಅಂತಾರೆ. ಮೆಟ್ರೋ ಬಿಲ್ಡ್, ಇವಾಗ ಇದ್ದಿದ್ದ ಮೆಟ್ರೋನ ಫುಲ್ಲು ಇಂಪ್ಲಿಮೆಂಟ್ ಮಾಡಿದ್ರು ಸಹಿತ ಬರೀ 10%. ಇವಾಗ ಎಷ್ಟು ಜನ ಟ್ರಾವೆಲ್ ಮಾಡ್ತಾರೋ ಬಸ್ಸಸ್ಸಲ್ಲಿ, ಅಲ್ಲಿಂದ ಒಂದು 10% ಮೆಟ್ರೋಗೆ ಶಿಫ್ಟ್ ಆಗ್ತಾರೆ. ಅದಕ್ಕಿಂತ ಜಾಸ್ತಿ ಶಿಫ್ಟ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ, ಯಾಕಂದರೆ ಮೆಟ್ರೋ ಬರೀ 32 kilometers ಕವರ್ ಆಗುತ್ತೆ. ಬಸ್ ಎಲ್ಲೆಲ್ಲೋ ಓಡಾಡುತ್ತೆ. ಅದಕ್ಕೆ ನಾವೇನು ಹೇಳೋದಂದರೆ, ಬಸ್ನ ನೀವು ಡಬಲ್ ಮಾಡಿ ಫ್ಲೀಟ್, ಅದು 600 crore ಮಾತ್ರ ಖರ್ಚಾಗುತ್ತೆ ನಿಮಗೆ. ಎಲ್ಲಿಂದಾದರೂ ಎಲ್ಲವರೆಗೂ ಹೋಗ್ಲಿಕ್ಕೂ ನಿಮಗೆ ಅವಕಾಶ ಇರುತ್ತೆ. ಆವಾಗ ನೀವು ಮೋಟ್ರ್ ಬೈಕ್ ತಗೊಳ್ಳಿ, ಇಲ್ಲ ಕಾರ್ ತಗೊಳ್ಳೋ ಅಂತ ಇದು ನೆಸೆಸಿಟಿನೇ ಇರಲ್ಲ. ಆಗಿರುವಾಗ ಒಂದು ಮೋಟ್ರ್ ಬೈಕ್ ಮತ್ತು ಕಾರ್ನ ನೀವು ತಗೊಳ್ಳೋ ಅಂತ ನೆಸೆಸಿಟಿ ಇರುವಾಗ ಕೊಂಡ್ಕೊಳ್ಳೋ ನೆಸೆಸಿಟಿ ಎಲ್ಲಿ ಬರುತ್ತೆ? ಯಾಕಂದರೆ ಇವಾಗ ಪೆಟ್ರೋಲ್ ಬೆಲೆ ತಗೊಂಡ್ರೆ 65 rupees ಆಗಿರೋದು. ಮನಮೋಹನ್ ಸಿಂಗ್ ಅವ್ರು ಹೇಳಿದ್ದಾರೆ, ಪ್ರಧಾನಮಂತ್ರಿಯವರು, ಏನೇ ಮಾಡಿದ್ರು ನಾನು ಇದು ಕಮ್ಮಿ ಮಾಡಲ್ಲ ಅಂತ. ನೀವು ಹೇಳೋ ಪ್ರಕಾರ ಈಗ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿನ ಫೆಸಿಲಿಟಿನ ನಾವು ಫಂಡಮೆಂಟಲ್ ಆಗಿ ಇಂಪ್ರೂವ್ ಮಾಡಬೇಕು. ಯಾಕಂದ್ರೆ ಮೇನ್ ಯಾವುದೇ ನಗರಗಳಲ್ಲಿ ನೋಡಿದ್ರೆ ಬಸ್ ಫೆಸಿಲಿಟಿ ಇಸ್ ಅ ಮೇನ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ಥ್ಯಾಂಕ್ ಯು. ಇದರ ವೀಕ್ಷಣೆ ಹೇಳಿದರೆ, ಸ್ವಲ್ಪ ಸರ್ಕಾರದ ಅಧಿಕಾರಿಗಳು ತಮ್ಮ ಪ್ಲ್ಯಾನ್ ಇಂಪ್ಲಿಮೆಂಟ್ ಮಾಡೋಕ್ಕೂ ಮುಂಚೆ ಈ ರೀತಿಯಂಥ ವ್ಯಕ್ತಿಗಳಲ್ಲಿ ಒಂದಿಷ್ಟು ಕನ್ಸರ್ನ್ ಇರತಕ್ಕಂಥ ವ್ಯಕ್ತಿಗಳನ್ನು ಅಪ್ರೋಚ್ ಮಾಡಿದಾಗ ನಮ್ಮ ಗಿಡಗಳು ಮರಗಳು ಉಳಿತಾ ಇದ್ವು, ಜೊತೆಗೆ ಟ್ರಾಫಿಕ್ ಸಮಸ್ಯೆನೂ ನಿವಾರಣೆ ಆಗ್ತಾ ಇತ್ತು. ಇದು ಇವತ್ತಿನ ನಮ್ಮ ಫೋಕಸ್. ನಾಳೆ ಮತ್ತೊಂದು ವಿಷಯದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ನಮಸ್ಕಾರ.
ಸುವರ್ಣ ನ್ಯೂಸ್ ನಿಮ್ಮ ಅನಿಸಿಕೆ ಈ ದಿನದ ಪ್ರಶ್ನೆ. ಕಾಂಗ್ರೆಸ್ ಪಕ್ಷದಲ್ಲಿನ ಆಂತರಿಕ ಬಿಕ್ಕಟ್ಟು ಮುಂಬರುವ ವಿಧಾನಸಭಾ ಉಪಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತದೆ. ಹೌದು ಎನ್ನುವುದಾದರೆ POLL ಸ್ಪೇಸ್ Y, ಇಲ್ಲ ಎನ್ನುವುದಾದರೆ POLL ಸ್ಪೇಸ್ N ಅಂತ ಟೈಪ್ ಮಾಡಿ 5600639 ಎಸ್ಎಂಎಸ್ ಕಳುಹಿಸಿ. ಫಲಿತಾಂಶಕ್ಕಾಗಿ ವೀಕ್ಷಿಸಿ ನ್ಯೂಸ್ ಅವರ್ ಇಂದು ರಾತ್ರಿ 9 ಗಂಟೆಗೆ ನಿಮ್ಮ ನೆಚ್ಚಿನ ಸುವರ್ಣ ನ್ಯೂಸ್ ಅಲ್ಲಿ ಮಾತ್ರ. ಸುವರ್ಣ ನ್ಯೂಸ್, ನೇರ.